ನಮಸ್ಕಾರ 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 ನಿಮ್ಗೆ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಕೋಪಾಡ್ ಬೈ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ ಸ್ಪೆಷಲ್ ಪಾರ್ಟ್ನರ್ ಎಟ್ಸ್ ಅಂಡ್ ಕಲ್ಟ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುರುಳಿಯವರ ಯಾರು ಬರ್ತಾ ಇದಾರೆ, ಏನು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂಟ್ರಲಾ ಸೋಯಾದವರು ಮುರುಳಿಯವರೇ, ಏನು ಮಾಡ್ತಾ ಇದ್ದೀರಾ ನೀವು? ನ್ಯೂಟ್ರಲಾ ಸೋಯಾ ಹಾಕಿ ಯಾವ್ಯಾವ ರೀತಿಯ ಅಡುಗೆನ ಮಾಡ್ಬೋದು, ನೀವೇನು ಸ್ಪೆಷಲ್ ಆಗಿರೋ ತೋರಿಸ್ತಾರೆ ಅಂತ ಕೇಳಿದ್ದಾರೆ. ಇವತ್ತು ನ್ಯೂಟ್ರಲಾ ಲೆಮನ್ ರೈಸ್ನ ಮಾಡಬೇಕು, ಅಂದರೆ ನ್ಯೂಟ್ರಲಾ ಸೋಯಾನ ಹಾಕಿ ಲೆಮನ್ ರೈಸ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಅದನ್ನು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನ್ಯೂಟ್ರಲಾ ಸೋಯಾದವರೇ ಒಂದು ಮೆನುನ ಮಾಡಿ ನಮ್ಗೆ ಕಳಿಸಿದ್ದಾರೆ. ಈ ಮೆನುನ ತೋರಿಸೋಕ್ಕೋಸ್ಕರ ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಸುಚಿತ್ರ ಅವರೇ ನಮಸ್ಕಾರ, ಬನ್ನಿ ಮೇಡಮ್. ನ್ಯೂಟ್ರಲಾ ಸೋಯಾದವ್ರು ಬೇರೆ, ಸುಚಿತ್ರ ಅವ್ರ ಕೈಲಿ ಅದ್ಭುತವಾಗಿರುವಂತ ಒಂದು ನ್ಯೂಟ್ರಲಾ ಲೆಮನ್ ರೈಸ್ ನ ಮಾಡಿಸಿ ಅಂತ ಹೇಳಿದ್ರು. ಏನೇನ್ ತಿಂದಿರಾ ಲೆಮನ್ ರೈಸ್, ನ್ಯೂಟ್ರಲಾ ಲೆಮನ್ ರೈಸ್ ಮಾಡಕ್ಕೆ? ನ್ಯೂಟ್ರಿಲಾ ಲೆಮನ್ ರೈಸ್ ಬೇಕಾಗುವ ಸಾಮಗ್ರಿಗಳು: ನ್ಯೂಟ್ರಿಲಾ ಸೋಯಾ ಚಂಕ್ಸ್, ಅನ್ನ, ಕಡಲೆಕಾಯಿ ಬೀಜ, ಗೋಡಂಬಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಒಣಮೆಣಸಿನಕಾಯಿ, ಅರಿಶಿನ, ಇಂಗು, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂಟ್ರಲಾ ಸೋಯಾವನ್ನು ಹಾಕಿ ಅದ್ಭುತವಾಗಿರುವಂತಹ ಒಂದು ನ್ಯೂಟ್ರಲಾ ಸೋಯಾ ಚಾಂಕ್ಸ್ ಲೆಮನ್ ರೈಸ್ ಅನ್ನ ಮಾಡಿ ತೋರಿಸ್ತಾ ಇದ್ರೆ ಸುಚಿತ್ರ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಶುರು ಮಾಡೋಣ ಮೇಡಮ್. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ನ್ಯೂಟ್ರಲಾ ಸೋಯಾ ಕೊಡಿ, ಸ್ವಲ್ಪ ಬಿಸಿನೀರು ಹಾಕೊಳ್ಳೋಣ. ಅದಕ್ಕೆ ಬಿಸಿನೀರು ಬೇಕಾ ಮೇಡಮ್? ಈ ಸೋಯಾ ಚಂಕ್ಸ್ ಅಲ್ಲಿ ಏನಂತ ಹೇಳಿದ್ರೆ ಫ್ಯಾಟ್ ಫ್ರೀ, ಇದು ಕೊಬ್ಬಿನ ಅಂಶನೇ ಇರೋದಿಲ್ಲ. ಬೇಳೆಗಳಲ್ಲಿ ಇರತಕ್ಕಂತ ಪ್ರೋಟೀನ್ಗಿಂತ ಜಾಸ್ತಿ ಪ್ರೋಟೀನ್ ಅಂಶ ಈ ನ್ಯೂಟ್ರಲಾ ಸೋಯಾ ಚಾಂಕ್ಸ್ ಅಲ್ಲಿದೆ. ಪ್ರೋಟೀನ್ ಬ್ರೇಕ್ಫಾಸ್ಟ್, ಪ್ರೋಟೀನ್ ಜ್ಯೂಸ್ನ ಕುಡಿತಾರೆ, ಪ್ರೋಟೀನ್ ಮಿಲ್ಕ್ನ ಕುಡಿತಾರೆ. ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡೋಕ್ಕೆ ಬಂದ ತಕ್ಷಣವೇ ನಾವೇನು ತೊಗೊಳ್ಳಲ್ಲ ಸರ್, ಓನ್ಲಿ ಪ್ರೋಟೀನ್ ಮಿಲ್ಕ್ ಸರ್ ಅಂತಾರೆ. ಅದೆಲ್ಲದಕ್ಕಿಂತ ಇದು ಅದ್ಭುತವಾಗಿರುವಂಥ ಪ್ರೋಟೀನ್ಯುಕ್ತ ಫ್ಯಾಟ್ ಫ್ರೀ ಸೋಯಾ ಚಾಂಕ್ಸ್. ಇದರೊಳಗೆ ಲೆಮನ್ ರೈಸ್ ಮಾಡಿದ್ರೆ ಹೆಂಗಿರ್ಬೋದು ಯೋಚನೆ ಮಾಡಿ. ಅದು ಸುಚಿತ್ರ ಅವ್ರು ಮಾಡ್ತಾಯಿದ್ರೆ ಅಂದರೆ ಆ ಚಿತ್ರಣದ ಕಥೆನೇ ಬೇರೆ. ಚಿತ್ರಣ ಅಂತ ಹೇಳಂಗಿಲ್ಲ, ಲೆಮನ್ ರೈಸ್ ಅಂತಲೇ ಹೇಳ್ಬೇಕು. ಜಾಸ್ತಿ ಕುದಿಯೋ ಇದೆ, ನೀರು ಬೇಕಾಗಿಲ್ಲ. ಇಲ್ಲ ಇಲ್ಲ, ಬಿಸಿ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳೋಣ. ಮೆತ್ತಗಾಗತ್ತಲ್ವಾ ಅದು? ಹೌದು. ಈ ಸೋಯಾ ಚಂಕ್ಸ್ ಅಂದ್ರೆ ಬೆಚ್ಚಗಿನ ನೀರಲ್ಲಿ ಹಾಕಿ ತೆಗೆದ್ರೆ ಸಾಕಲ್ವಾ? ತೆಗೆನಾ, ಹಾಕಣ, ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಪ್ಲೇನ್ ಆಗಿ ಲೆಮನ್ ರೈಸ್ ಮಾಡ್ತಾ ಇರ್ತೀವಿ. ಓಕೆ, ನ್ಯೂಟ್ರಲ ಸೋಯಾ ಹಾಕಿ ಮಾಡಿದಾಗ ಅದು ಸ್ವಲ್ಪ ಲೆಮನ್ ರೈಸ್ ತಿನ್ನುವಾಗ ಡಿಫ್ರೆಂಟ್ ಆಗಿರುತ್ತೆ. ಎಸ್ ಎಸ್, ಯಾಕಂದ್ರೆ ಯೂಶಲಿ ಚಿತ್ರಾನ್ನ ಮಾಡೋದು ಗೊತ್ತಿಲ್ವಾ, ಲೆಮನ್ ರೈಸ್ ಗಿಮನ್ ರೈಸ್ ಏನಿದ್ರು ಕೂಡ ಎಲ್ಲ ಒಂದು ಕಡೆ ಒಳಗೆ ಚಿತ್ರಾನ್ನೇ ಇದು. ಚಿತ್ರಾನ್ನಕ್ಕೆ ಸೋಯಾ ಚಂಕ್ಸ್ ಹಾಕಿ ಮಾಡಿದ್ರೆ ಅದು ಮಜಾನೇ ಬೇರೆ. ಆ ಲೆಮನ್ ರೈಸ್ಗೆ ಸೋಯಾ ಚಂಕ್ಸ್ ಹಾಕಿ ನೋಡಿ ಮುರುಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಚಿತ್ರ ಅವರು ತೋರಿಸ್ಕೊಡ್ತಾ ಇದಾರೆ. ಮೇಡಮ್ ಹಾಕೋಬಹುದು ಕಡಲೆಕಾಯಿ ಬೀಜ, ಕರೆದಿಟ್ಕೊಂಡ್ಬಿಡೋಣ ಫಸ್ಟ್ ಸ್ವಲ್ಪ. ಓಕೆ, ಎಣ್ಣೆಲಿ ಕರಿಬೇಕಾ ಅದನ್ನ? ಇದನ್ನ ಆಕ್ಚುಲಿ ನೀವು ಮಿಕ್ಸ್ ಮಾಡಲ್ವಾ? ಮಿಕ್ಸ್ ಮಾಡ್ತೀವಲ್ಲ, ಕಡೆಯಲ್ಲಿ ಮಿಕ್ಸ್ ಮಾಡ್ತೀರಾ? ಆಮೇಲೆ ಕ್ರಿಸ್ಪಿ ಆಗಿರುತ್ತೆ ಚಿತ್ರಾನ್ನದಲ್ಲಿ, ಫಸ್ಟೇ ಹಾಕ್ಬಿಟ್ರೆ ಅದು ಮೆತ್ತಗೆ ಆಗ್ಬಿಡುತ್ತೆ. ಎಲ್ಲ ಹಾಕೊಂಡು ಚಿತ್ರಾನ್ನ ಎಲ್ಲ ಕಲಸಾದ್ಮೇಲೆ ಏನ ಐಡಿಯಾ ಮಾಡ್ರಿ ಸುಚಿತ್ರ ನೀವು? ಗೋಡಂಬಿ ಹಾಕಿದ್ರೆ ಗರಿಗರಿಯಾಗಿ ಗೋಡಂಬಿಯನ್ನ ಮತ್ತೆ ಕಡಲೆಕಾಯಿ ಬೀಜವನ್ನ ಕರೆದು ಇಟ್ಕೊಳ್ತಾ ಇದೀವಿ. ಒಗ್ಗರಣೆ ಹಾಕೊಳ್ಳೋಣ. ಹಾಕಿ ಮಾ ಲೆಮನ್ ರೈಸ್ಗೆ. ಹಾಕಿ ಹಾಕಿ ಹಾಕಿ. ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ, ಜೀರಿಗೆ. ಓಕೆ, ಕಡಲೆಬೇಳೆ ಸ್ವಲ್ಪ. ಎಸ್, ಉದ್ದಿನ ಬೇಳೆ, ಉದ್ದಿನ ಬೇಳೆ, ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಓಕೆ, ಒಣಮೆಣಸಿನ್ಕಾಯಿ ಒಂದೆರಡು, ಕರಿಬೇವು. ಓಕೆ, ವಿಶೇಷವಾದಂಥ ಬ್ರೇಕ್ಫಾಸ್ಟ್ ಕಾರ್ಯಕ್ರಮದಲ್ಲಿ ಸೋಯಾ ಚಾಂಕ್ಸ್, ನ್ಯೂಟ್ರಲಾ ಸೋಯಾ ಚಾಂಕ್ಸನ್ನು ಹಾಕಿ ಒಂದು ಲೆಮನ್ ರೈಸನ್ನು ಮಾಡೋ ತೋರಿಸ್ಕೊಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ, ಪ್ರೋಟೀನ್ ಒಂದು ಜಾಸ್ತಿ ಸಿಗುತ್ತೆ, ಕೊಬ್ಬು ರಹಿತವಾಗಿದೆ, ತುಂಬ ಅದ್ಭುತವಾದಂಥ ಒಂದು ಪ್ರೋಟೀನ್ ಇರ್ತಕ್ಕಂಥ ಒಂದು ಈ ಸೋಯಾ ಚಾಂಕ್ಸ್ನ ಹಾಕಿ ಮಾಡಿ ಒಂದ್ಸರಿ ತಿಂದು ತೋರಿಸಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇದು ನೀರನ್ನ ಹಿಂಡ್ಕೊಂಡು ಓಕೆ ನ್ಯೂಟ್ರಲಾ ಸೋಯಾ ಚಾಂಕ್ಸ್ನ ಹಾಕೊಳ್ಳೋಣ. ಓಕೆ, ಅರ್ಶದ ಪುಡಿ ಹಾಕಿ. ಲೆಮನ್ ರೈಸ್ ಅಂದ ತಕ್ಷಣ, ಚಿತ್ರಾನ್ನ ಅಂದ ತಕ್ಷಣ ಅರ್ಶಿನ ಪುಡಿ ಬೇಕೇ ಬೇಕು. ಬೇಕಂದ್ರೆ ಇದಕ್ಕೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡ್ರೆ ಒಂದು ಎಕ್ಸ್ಟ್ರಾ ರುಚಿ. ನಮ್ಗಂತೂ ಚಿತ್ರಾನ್ನಕ್ಕೆ ಸ್ವಲ್ಪ ಈರುಳ್ಳಿ ಇರಬೇಕು, ಅವ್ರಿಗೇನೋ ಬೇಡವಂತೆ. ಏನ್ ಮಾಡಕ್ಕಾಗತ್ತೆ? ಚೂರು ಹಿಂಗ್ ಹಾಕೊಳ್ಳೋಣ. ಯೂಶಲಿ ಚಿತ್ರಾನ್ನಕ್ಕೆಲ್ಲ ಹಿಂಗ್ ಹಾಕಲ್ರಿ ಸುಚಿತ್ರ. ಇಲ್ಲಿ ಸೋಯಾ ಹಾಕಿದೀವಲ್ಲ, ಅದಕ್ಕ ನ್ಯೂಟ್ರಲ ಸೋಯಾ ಹಾಕಿದೀವಿ, ಡಿಫ್ರೆಂಟ್ ಆಗಿರ್ಬೇಕಲ್ಲ ಲೆಮನ್ ರೈಸ್. ಸ್ವಲ್ಪ ಉಪ್ಪು ಸಾಕು, ಆಫ್ ಮಾಡ್ಬಿಡಿ. ಆಫ್ ಆಗೋಣ. ಕೊತ್ತಂಬರಿ ಎಲ್ಲ ಮೇಲೆ ಹಾಕ್ತೀನಿ. ತಣ್ಣಗೆ ಮಾಡಿ ನಿಂಬೆಹಣ್ಣು ರಸ ಹಾಕ್ಬೇಕು, ಇಲ್ಲಾಂದ್ರೆ ಚಿತ್ರಾನ್ನ ಕಹಿ ಆಗುತ್ತೆ. ತಣ್ಣಗೆ ಮಾಡಿ ನಿಂಬೆಹಣ್ಣು ಇಡೋದಾ? ಅನ್ನ ಮಾಡ್ಕೊಂಡಿರೋಂಥದ್ದು. ಓಕೆ,
ಸ್ವಲ್ಪ ಉದುರುದ್ರಾಗಿದ್ರೆ ಚೆನ್ನಾಗಿರುತ್ತೆ. ಓಕೆ, ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಬಿಡೋದಾ? ನಿಂಬೆ ಹಣ್ಣು ರಸ ಹಾಕಿ ಸ್ವಲ್ಪ ತಣ್ಣಗೆ ಮಾಡಿ ಹಿಂಡಿದಾಗ ಕಹಿ ಬರೋದಿಲ್ಲ. ಓಕೆ, ಬಿಸಿ ಇದ್ದಾಗ ಹಾಕಿದ್ರೆ ಕಹಿ ಬರೋದಿಲ್ಲ. ಓಕೆ, ಆಗಿದೆ ಅನ್ಕೊಂಡಿದ್ದೀನಿ ಮೇಡಮ್. ಕೊತ್ತಂಬರಿ ಸೊಪ್ಪು ಹಾಕೋಣ. ಸೋಯಾ ಚಾಂಕ್ಸ್ ಲೆಮನ್ ರೈಸ್ ಆರ್ ಸೋಯಾ ಲೆಮನ್ ರೈಸ್ ಅನ್ನ ನಮ್ಮ ಇತ್ತಿನ ಕಾರ್ಯಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಸುಚಿತ್ರ ಅವರು. ಒಳ್ಳೆ ಒಂದು ಪ್ರೊಸೀಜರು, ಯಾವ ರೀತಿ ಚಿತ್ರಾನ್ನ ಮಾಡ್ಕೋಬಹುದು, ಚಿತ್ರಾನ್ನ ಎಲ್ಲರಲ್ಲೂ ಮಾಡ್ತಾ ಇದಾರೆ, ಎಷ್ಟೋ ವರ್ಷಗಳಿಂದ ಮಾಡ್ತಾರೆ ಒಂದೇ ಒಂದು ಅನ್ನ ಚಿತ್ರಾನ್ನ. ಆದರೂ ಕೂಡ ನಮ್ಮ ಚಿತ್ರಾನ್ನ ಸ್ವಲ್ಪ ಬೇರೆ ಸೋಯಾ ಚಾಂಕ್ಸ್ನ ಹಾಕಿ ಮಾಡಿರುವಂತ ಚಿತ್ರಾನ್ನ ಅಂತ ಹೇಳ್ತಾ ಇದಾರೆ. ರೈಸ್ ಹಾಕಿದ್ಮೇಲೆ ಉಪ್ಪು ನೋಡ್ಕೊಂಡು ಒಂದೊಂದು ಬೇಕಿದ್ರೆ ಓಕೆ ಆ್ಯಡ್ ಮಾಡ್ಕೋಬಹುದು. ಓಕೆ, ಕಡಲೆಕಾಯಿ ಬೀಜ. ಓಕೆ, ಗೋಡಂಬಿ. ಗೋಡಂಬಿ, ಓಹೋ, ನ್ಯೂಟ್ರಲ ಸೋಯಾ ಏನು ಬೇಕಾದ್ರೆ ಅನ್ಕೊಳ್ಳಿ, ಸೋಯಾ ಚಾಂಕ್ಸ್ನ ಹಾಕಿ ಯಾವ ರೀತಿ ಲೆಮನ್ ರೈಸ್ನ ಮಾಡ್ಬೋದು ಅಂತ ನಾವು ತೋರಿಸ್ಕೊಡ್ತಾ ಇದೀವಿ, ನೋಡ್ಕೊಳ್ಳಿ. ನ್ಯೂಟ್ರಲಾ ಲೆಮನ್ ರೈಸ್? ಎಸ್ ಮೇಡಮ್. ಡಿಶ್ ಔಟ್ ಮಾಡ್ಕೊಳ್ಳೋಣ. ಮಾಡಿ ಮೇಡಮ್. ನ್ಯೂಟ್ರಲಾ ಲೆಮನ್ ರೈಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ನ್ಯೂಟ್ರಲಾ ಲೆಮನ್ ರೈಸ್ ಅನ್ನ ಮಾಡಿ ಸುಚಿತ್ರ ಅವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಇದು ಏನ್ರಿ ಮುರುಳಿ ಚಿತ್ರಾನ್ನ, ತಿನ್ನೋಡ್ರಿ ಹೆಂಗಿದೆ ಅಂತ ಹೇಳ್ತಾ ಇದಾರೆ. ಇದು ನ್ಯೂಟ್ರಲಾ ಲೆಮನ್ ರೈಸು, ತಿನ್ನು ನೋಡಿ ಒಂದ್ಸರಿ. ಅದ್ಭುತವಾಗಿದೆ, ಫ್ಯಾಟ್ ಫ್ರೀ ಆಗಿದೆ, ಬೆಳೆ ಮತ್ತು ಹಾಲು ಇರತಕ್ಕಂಥ ಅದಕ್ಕಿಂತ ಹೆಚ್ಚು 56% ಅಷ್ಟು ಪ್ರೋಟೀನ್ ಇದರೊಳಗಿದೆ, ಫ್ಯಾಟ್ ಫ್ರೀ ಆಗಿದೆ. ತಿನ್ನಕ್ಕೆ ನಿಮ್ಗೆ ಯಾಕೆ ಬೇಜಾರು, ಮಾಡೋಕ್ಕೆ ಅವರಿದ್ದಾರೆ, ತೋರ್ಸೋಕ್ಕೆ ನಾವಿದ್ದೀವಿ. ಡೋಂಟ್ ವರಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನ್ಯೂಟ್ರಲಾ ಸೋಯಾನ ಉಪಯೋಗಿಸಿ ಲೆಮನ್ ರೈಸ್ ಅನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ನ್ಯೂಟ್ರಿಲಾ ಲೆಮನ್ ರೈಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ನ್ಯೂಟ್ರಿಲಾ ಸೋಯಾ ಚಂಕ್ಸ್ ಬಿಸಿ ನೀರು ಹಾಕಿ ನೆನೆಸಿಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಕಡಲೆಕಾಯಿ ಬೀಜ ಹಾಕಿ ಹುರಿದು ತೆಗೆದಿಟ್ಟು ಗೋಡಂಬಿ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ನಂತರ ಬಾಣಲಿಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನ ಬೇಳೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿಯಿರಿ. ನೆನೆಸಿದ ಸೋಯಾ ಚಂಕ್ಸ್ನ ನೀರನ್ನು ಹಿಂಡಿ ಬಾಣಲಿಗೆ ಹಾಕಿ ಅರಿಶಿನ, ಇಂಗು ಹಾಕಿ ಫ್ರೈ ಮಾಡಿ. ಒಲೆ ಆರಿಸಿ ಅನ್ನ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಹುರಿದ ಕಡಲೆಕಾಯಿ ಬೀಜ, ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆರೋಗ್ಯಕರವಾದ ನ್ಯೂಟ್ರಿಲಾ ಲೆಮನ್ ರೈಸ್ ಸವಿಯಲು ಸಿದ್ಧ. ಸೋಯಾ ಲೆಮನ್ ರೈಸ್ ಅನ್ನ ಮಾಡಿ ಕೊಟ್ಟಿದ್ದಾರೆ ಅವರು. ನೀವು ಟೇಸ್ಟ್ ಮಾಡ್ತೀರಾ? ಇಲ್ಲ, ನೀವೇ ಟೇಸ್ಟ್ ಮಾಡಿ. ಟೇಸ್ಟಿಂಗ್ ಕೆಲಸ ಯಾವಾಗಲೂ ನಿಮ್ದು ಅಲ್ಲ, ಆದ್ರೂ ಸ್ವಲ್ಪ ಏನೋ ನಮ್ಗೆ ಅವಾಗವಾಗ ತಿನ್ಸ್ಬೇಕು ಅನ್ಸುತ್ತೆ. ಸೋಯಾ ಜೊತೆ ಚೆನ್ನಾಗಿದೆ. ಮತ್ತೇನಂದ್ರೆ ಇದು ಆರೋಗ್ಯಕರ, ಅದು ಇಂಪಾರ್ಟೆಂಟ್, ಪ್ರೋಟೀನ್ ರಿಚ್, ದೊಡ್ಡವ್ರಿಗೆ ಮಕ್ಕಳಿಗೆ. ಈ ಫಾರ್ಮ್ ಅಲ್ಲಾರ ಮಕ್ಕಳು ತಿಂತಾರೆ ರೈಸ್ ಜೊತೆಗೆ, ಪ್ರೋಟೀನ್ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಐಡಿಯಾ ಮಾಡೋ ನೀವು. ಯೂಶಲಿ ಗ್ರೇವೀಸ್ ಅಲ್ಲೆಲ್ಲ ತಿಂದಿರ್ತೀವಿ, ಇದು ಡಿಫ್ರೆಂಟ್ ಆಗಿರುತ್ತೆ ರೈಸ್ ಜೊತೆ ತಿಂದಾಗ. ಯೂಶಲಿ ಏನೋ ತಿನ್ಬೇಕಂದ್ರೆ ಪಕ್ಕದಲ್ಲಿ ಏನೇ ಬೇಕು ಅನ್ಸುತ್ತೆ, ಸೈಡ್ಸು ಇದೇ, ಆ ಸೈಡ್ಸ್ ಅನ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅನ್ಕೊಳಕ್ಕಿನ್ನ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸುಚಿತ್ರ ಅವರೇ, ಥ್ಯಾಂಕ್ ಯು, ವೆಲ್ಕಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯ ಒಂದು ಲೆಮನ್ ರೈಸ್ ಬಾತ್ ಆರ್ ಲೆಮನ್ ಚಿತ್ರಾನ್ನ, ಅದಕ್ಕೆ ಸೋಯಾ ಲೆಮನ್ ರೈಸ್ ಸೋಯಾ ಚಿತ್ರಾನ್ನ ತುಂಬ ಅದ್ಭುತ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಂಭವಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಆರೋಗ್ಯದ ಅಡುಗೆ ಅಂದರೆ ಏನು, ಯಾವ ರೀತಿ ಇರಬೇಕು, ಆರೋಗ್ಯದ ಅಡುಗೆಯಲ್ಲಿ ಏನೇನು ಬಳಸಬೇಕು, ಆರೋಗ್ಯದ ಅಡುಗೆನ ಬಳಸೋದ್ರಿಂದ ನಮಗೇನು ಉಪಯೋಗ, ಇದರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದಾರೆ ಖ್ಯಾತ ಸಂಭವಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾ ಇದ್ರೆ ಗುರುಜಿ ಇವತ್ತು? ಇವತ್ತು ಬಸರಿ ಹೆಣ್ಮಗುಗೆ ಓಕೆ ಯಾವ ತರ ಒಂದು ಗ್ರೀನ್ ವೆಜಿಟೇಬಲ್ ಸಲಾಡ್, ಬಾರ್ಲಿ ಸಲಾಡ್, ಗ್ರೀನ್ ವೆಜಿಟೇಬಲ್ ಬಾರ್ಲಿ ಸಲಾಡ್, ಗ್ರೀನ್ ವೆಜಿಟೇಬಲ್ ಬಾರ್ಲಿ ಸಲಾಡ್ ಮಾಡಕ್ಕೆ ಗುರುಗಳೇ ಏನೇನ್ ತಂದಿದ್ದೀರಿ? ಬಾರ್ಲಿ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಬಾರ್ಲಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಸಿಹಿ ಜೋಳ, ವಿನೆಗರ್, ಈರುಳ್ಳಿ, ಬೆಳ್ಳುಳ್ಳಿ, ಕಾಳು ಮೆಣಸಿನ ಪುಡಿ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಉಪ್ಪು. ಏನ್ ಕೊಡ್ಲಿ ಮಾಡಕ್ ನಿಮ್ಗೆ ಇವಾಗ? ಒಂದು ಟಾಸ್ ಮಾಡಕ್ ಒಂದು ಕೊಟ್ಟು. ಓಕೆ, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳದೆ ನಿತ್ಯ ನಮ್ಮ ಆಹಾರ ಕ್ರಮದಲ್ಲಿ ಯಾವ ರೀತಿ ಇವೆಲ್ಲ ಉಪಯೋಗಿಸಿ ಅಡುಗೆನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಂಭವಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಬಸರಿ ಆದಂತ ಫಸ್ಟ್ ಟ್ರಿಮೆಸ್ಟರ್ ಓಕೆ
ಹನ್ನೆರಡು ವಾರದ ತನಕ. ಹನ್ನೆರಡು ವಾರದ ತನಕ ಯಾವ ರೀತಿ ಆರೋಗ್ಯದ ಅಡುಗೆನ ತಗೋಬೇಕು ಬಸ್ರಿ ಹೆಂಗಸ್ರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಮೊದಲು ಕತ್ತರಿಸಿರುವಂತಹ ಹಸಿ ಈರುಳ್ಳಿ ಹಾಕೊಳ್ಳೋದು. ತುಂಬಾ ಜನಕ್ಕೆ ಆಶ್ಚರ್ಯ ಅನ್ಸ್ಬಿಡುತ್ತೆ, ಬಸ್ರಿ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಣ್ಣೆ ಬೆಣ್ಣೆ ತುಪ್ಪ ಕೋಳಿ ಮಾಂಸ ಮೊಸರು ಮೊಟ್ಟೆ ಎಲ್ಲಾ ತಿನ್ಸಿ ತುಂಬಾ ಹಾಕ್ಬಿಡ್ತಾರೆ. ಓಹೋ, ಅವ್ರೇನು ಕೇಳಕ್ಕೆ ತಯಾರಿರಲ್ಲ. ಬಾದಾಮಿ ಅಲ್ವದಿಂದ ಹಿಡಿದು ಕ್ಯಾರೆಟ್ ಅಲ್ವದ ತನಕ ಎಲ್ಲ ತಂದ್ಕೊಡ್ತಾರೆ. ಆದ್ರೆ ನಾವು ವಿಶೇಷವಾಗಿ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಒಂದು ಆರೋಗ್ಯದ ಅಡುಗೆನ ಬಸ್ರಿದಿರಿಗೆ ಕೊಡಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಓಕೆ ಗುರು, ಇಲ್ಲಿ ನೋಡಿ, ಇಲ್ಲಿ ಯಾವ ತರ ಎಲ್ಲಾ ರೀತಿ ಬಣ್ಣಗಳು ಇರಬೇಕು, ರೈನ್ಬೋ ಅಂತ ಕರೀತಾರೆ. ಓಕೆ ಗುರು, ಎಲ್ಲಾ ತರ ಬಣ್ಣಗಳು ಮಿಕ್ಸ್ ಆಗಿರ್ಬೇಕು, ಯಾಕಂದ್ರೆ ಒಂದೊಂದು ಬಣ್ಣಕ್ಕೆ ಒಂದೊಂದು ಕೆಮಿಕಲ್ ಇರುತ್ತೆ. ಓಕೆ ಗುರು, ಆ ಒಂದು ಅಂಶ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಎಸ್ಪೆಷಲಿ ಬಸರಿ ಹೆಂಗಸಿಗೆ ಬೇಕಾಗುತ್ತೆ. ಓಕೆ, ಮಗು ಒಂದು ಬೆಳೀತಾ ಇರುತ್ತೆ, ಆ ಮಗುಗೂ ಸಪ್ಲಿಮೆಂಟ್ ಬೇಕು, ತಾಯಿಗೂ ಬೇಕು. ಹಂಗಾಗಿ ಈ ರೈನ್ಬೋ ಕಲರ್ಸ್ ನಲ್ಲಿ ನಾವು ಸಲಾಡ್ ಮಾಡ್ಕೋಬೇಕು. ಕ್ಯಾಪ್ಸಿಕಮ್, ಓಕೆ, ಗ್ರೀನ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಓಕೆ, ಯೆಲ್ಲೋ ಕ್ಯಾಪ್ಸಿಕಮ್. ಓಕೆ, ದಪ್ಪ ಮೆಣಸಿನಕಾಯಿನಲ್ಲಿ ಕೆಂಪು ದಪ್ಪ ಮೆಣಸಿನಕಾಯಿ, ಹಸಿರು ದಪ್ಪ ಮೆಣಸಿನಕಾಯಿ ಮತ್ತು ಹಳದಿಯ ದಪ್ಪ ಮೆಣಸಿನಕಾಯಿನ ಹಾಕಿದ್ದೀವಿ, ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕಿದ್ದೀವಿ. ಈಗ ಹಾಕ್ತಾ ಇದ್ದೀವಿ ಅಮೆರಿಕನ್ ಸ್ವೀಟ್ ಕಾರ್ನ್. ಅಮೆರಿಕನ್ ಸ್ವೀಟ್ ಕಾರ್ನ್, ಎಸ್. ಇದು ನಾವು ಕುದಿಸ್ತೀವ ನೀರು ಹಾಕಿ? ಇಲ್ಲ 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 ಇಲ್ಲ, ಬರೀ ಫ್ರೈ, ಡ್ರೈ ಫ್ರೈ. ಇದು ಬಾರ್ಲಿನ ಎರಡು ಸಲ ವಿಸಲ್ ಕುಕ್ಕರ್ ಇಟ್ಟು ಎರಡು ವಿಸಲ್ ಕೂಗಿಸಿ ಓಕೆ ಬೇಯಿಸ್ಕೊಂಡು ತಂದಿರುವಂಥದ್ದು ಬಾರ್ಲಿ. ಹೌದು, ಒಂದು ಬಾರ್ಲಿಗೆ ಒಂದು ನೀರು ಅಥವಾ ಎರಡು ನೀರಿಟ್ಟು ಚೆನ್ನಾಗಿ ಎರಡು ವಿಸಲ್ ಕೂಗಿಸಿರುವಂಥದ್ದು ತುಂಬಾ ತಂಪು ಅಂತ ಕೇಳಿದೀನಿ ಗುರುಜಿ. ಹೌದು, ತುಂಬಾನೇ ಬಹಳ ಯೂಸ್ಫುಲ್ ಆಗುತ್ತೆ ಪ್ರೆಗ್ನೆಂಟ್ ವುಮನ್ಗೆ. ಓಕೆ, ಬೆಳ್ಳುಳ್ಳಿ, ಓಹೋ, ಓಕೆ, ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ವಿನೆಗರ್. ಓಕೆ, ಹುಳಿ ಅಂಶ ಬೇಕು ಸ್ವಲ್ಪ. ಹೌದು, ಓಕೆ ಗುರುಜಿ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದ್ರೂ ತಿನ್ಬೋದಲ್ಲ ಗುರುಜಿ ಇದನ್ನ. ಓ, ಸೊ ಇದಕ್ಕೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕೋಣ. ಪೆಪ್ಪರ್ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಾಳು ಮೆಣಸಿನ ಪುಡಿ, ಓಕೆ, ಉಪ್ಪು ರುಚಿಗೆ ತಕ್ಕ, ಓಕೆ. ಸೊ ಇದಕ್ಕೆ ಆರಿಗಾನೋ ಮತ್ತು ಮೆಣಸಿನಕಾಯಿ ಫ್ಲೇಕ್ಸ್ ಡ್ರೈ ಡ್ರೈ. ಓಕೆ, ಸಪೋಸ್ ಅದಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಕಾಳು ಮೆಣಸಿನ ಪುಡಿ ಹಾಕೊಂಡ್ರು ನಡೆಯುತ್ತೆ. ಇದೇದೋ ಆರಿಗಾನೋ ಹೇಳ್ಬಿಟ್ರು, ಅದೆಲ್ಲ ಸಿಕ್ಕಲ್ಲ, ಅದೊಂದು ಡಬ್ಬ ಹುಡ್ಕೊಂಡು ಅದೆಲ್ಲ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದೆಲ್ಲ ಏನಂದ್ರೆ ಎಕ್ಸ್ಟ್ರಾ ರುಚಿಗೆ ನಮ್ಗೆ ಏನು ಬೇಕು ಅಂತ ಅದನ್ನ ಹಾಕೊಳ್ತಾ ಇದೀವಿ. ಆರೋಗ್ಯಕರವಾಗಿರ್ಬೇಕು, ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಅಡುಗೆನ ಮಾಡ್ಕೋಬಹುದು. ಇದು ಬಸರಿ ಹೆಂಗಸರಿಗೋಸ್ಕರ ಮಾಡ್ತಕ್ಕಂಥ ಅದ್ಭುತವಾದಂಥ ಒಂದು ಸಲಾಡು. ಆದರೂ ಕೂಡ ನಾವು ಸಹ ಇದನ್ನ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ, ಎಲ್ಲರೂ ತಿನ್ಬೋದು, ಎಲ್ಲರೂ ತಿನ್ಬೋದು, ಎಲ್ಲರಿಗೂ ಬೇಕಾಗಿರುವಂಥದ್ದೇ ಇದು. ಓಕೆ ಗುರುಜಿ, ಹಾಕೊಳ್ಳಿ. ಒಂದು ಬೌಲ್ ಇಷ್ಟು ತಿಂದ್ರೆ ಸಾಕು. ಹಾ, ಫಸ್ಟ್ ದಿನ ತಿನ್ನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಇಲ್ಲ, ತುಂಬಾ ರುಚಿಯಾಗಿರುತ್ತೆ ನೋಡಿ. ಮೊದಲಿನ ಖುಷಿ ಆಗುತ್ತೆ, ಎರಡು ದಿನ ಸ್ವಲ್ಪ ಅಯ್ಯೋ ತಿರ್ಗಿ ಅದೇ ತಿನ್ಬೇಕಲ್ಲ ಅನ್ಸುತ್ತೆ. ಮೂರು ಹೊತ್ತು ನೀವೇನು ತಿನ್ನಲ್ವಲ್ಲ, ದಿನಕ್ಕೆ ಒಂದ್ಸರಿ ತಿನ್ನಲೇಬೇಕು. ಯಾಕಂದ್ರೆ ಇನ್ನ ಏನೇನೋ ತಿಂತೀರ ಅದೆಲ್ಲ ತಿನ್ಕೊಳ್ಳಿ, ಅದ್ರ ಜೊತೆ ಇದನ್ನು ತಿನ್ನಿ ಅಂತ ಹೇಳ್ತಾ ಇದೀವಿ ನಾವೆಲ್ಲ ಬಿಟ್ಬಿಟ್ಟು. ಇದು ಒಂದೇ ತಿನ್ನಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರೆ ಎಣ್ಣೆ ಭರಿತವಾದಂತಹ ಆಹಾರ ತಿಂದಾಗ ಸ್ವಲ್ಪ ಇದನ್ನ ಜಾಸ್ತಿ ತಿಂದಾಗ ಅದು ಸ್ವಲ್ಪ ಕಡಿಮೆ ತಿಂತೀರಿ. ಆದ್ರಿಂದ ಇದು ತಿನ್ನೋ ಅಭ್ಯಾಸ ರೂಢಿಸ್ಕೊಳ್ಳಿ. ಸೊ ಗ್ರೀನ್ ವೆಜಿಟೇಬಲ್ ಬಾರ್ಲಿ ಸಲಾಡ್. ಓಕೆ, ಗ್ರೀನ್ ವೆಜಿಟೇಬಲ್ ಮತ್ತು ಬಾರ್ಲಿ ಸಲಾಡ್ನ ಬಾಲಕೃಷ್ಣ ಗುರುಜಿಯವರು ಮಾಡಿದ್ದಾರೆ. ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ, ಟೇಸ್ಟ್ ಮಾಡಿ ಮುರುಳಿ ಅಂತ ಇದ್ದಾರೆ. ಟೇಸ್ಟ್ ಮಾಡೋದಕ್ಕಿಂತ ಮೊದಲು ಇದನ್ನ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬಾರ್ಲಿ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಈರುಳ್ಳಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಸಿಹಿ ಜೋಳ, ಬೇಯಿಸಿದ ಬಾರ್ಲಿ, ಬೆಳ್ಳುಳ್ಳಿ, ವಿನೆಗರ್, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಉಪ್ಪು, ಆರಿಗ್ಯಾನೋ,
ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಿಕ್ಸ್ ಮಾಡಿದರೆ ಆರೋಗ್ಯಕರವಾದ ಬಾರ್ಲಿ ಸಲಾಡ್ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಒಂದು ಗ್ರೀನ್ ಸಲಾಡ್ ಜೊತೆಗೆ ಬಾರ್ಲಿ ಗ್ರೀನ್ ಸಲಾಡ್ ಅನ್ನು ಮಾಡಿಕೊಟ್ಟಿದ್ದಾರೆ. ಯಾವ ಕಲರ್ ಬೇಕಾದ್ರೆ ಎಲ್ಲ ಕಲರ್ ಇದೊಳಗಿದೆ ಅಂತ ಹೇಳ್ತಿದ್ದಾರೆ ಗುರುಜಿಯವರು. ಗುರುಜಿ ಟೇಸ್ಟ್ ಮಾಡಲ ಗುರುಜಿ? ಇದೇನು ಗುರುಜಿ, ಇದೇನೋ ತಂದ್ಬಿಟ್ಟಿದ್ದೀರಾ? ಮೂಳೆ ಮಾಂಸ ಎಲ್ಲ ತಂದ್ಬಿಟ್ಟಿದ್ದೀರಾ ಅಥವಾ ಮೂಳೆ ಮಾಂಸ ತಂದ್ಬಿಟ್ಟಿದ್ದೀರಾ? ಮೂಳೆ ತಂದೇನೆ, ಅದರ ಪ್ಲಾಸ್ಟಿಕ್ ಮೂಳೆ ಬಿಡಿ. ಇದು ಪ್ಲಾಸ್ಟಿಕ್ ಮೂಳೆ ಪ್ಲಾಸ್ಟಿಕ್. ಓಕೆ, ಗೊಂಬೆ ಬೇರೆ ತಂದ್ಬಿಟ್ಟಿದ್ದೀರಿ. ಹಾಂ ಓಕೆ. ಯಾಕೆಂದ್ರೆ ತುಂಬ ಹೆಣ್ಮಕ್ಳಿಗೆ, ಬರೀ ಹೆಣ್ಮಕ್ಳಲ್ಲ ಪ್ರತಿಯೊಬ್ಬರಿಗೂ, ಹೆರಿಗೆ ಅಂದ್ರೆ ಒಂದು ಗಂಡ ಅಂತರ, ಒಂದು ದೊಡ್ಡ ಕಷ್ಟ, ಒಂದು ಹೈ ಫಂಡ ಈವೆಂಟ್ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಅದನ್ನ ಸ್ವಲ್ಪ ಅವ್ರಿಗೆ ಜ್ಞಾನ ಕೊಟ್ಟು ಧೈರ್ಯ ತರೋದು ನನ್ನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಗುರುಜಿ ನಿಮ್ಮದು ಇಲ್ಲ, ಖಂಡಿತ ತಿನ್ನು. ಗುರುಜಿ ಏನು ಉಪಯೋಗ ಇದ್ರಿಂದ? ಇದರಲ್ಲಿ ರೈನ್ಬೋ ಕಲರ್ಸ್ ಇದೆ. ಓಕೆ ಗುರುಜಿ. ಹಾಗಾಗಿ ಒಂದೊಂದು ಕಲರ್ಗೆ ಒಂದೊಂದು ಕೆಮಿಕಲ್ ಅದರಲ್ಲಿರೋದ್ರಿಂದ ಆ ಕೆಮಿಕಲ್ಗಳು ನಾವು ಸೇವನೆ ಮಾಡೋದ್ರಿಂದ ಒಳ್ಳೆಯದಾಗೋದ್ರಿಂದ ಎಸ್ಪೆಷಲಿ ತಾಯಿಗೆ ಬಹಳ ಮುಖ್ಯ. ಬಿಕಾಸ್ ಬರೀ ತಾಯಿ ಒಂದೇ ಅಲ್ಲ, ಈಗ ತಾಯಿಯ ಗರ್ಭದಲ್ಲಿ ಒಂದು ಮಗುನೂ ಜನನ ಆಗ್ತಾ ಇರೋದ್ರಿಂದ, ಒಂದು ಬೆಳೀತಾ ಇರೋದ್ರಿಂದ ನಾವು ಆ ಮಗುವಿನ ಬೆಳವಣಿಗೆಗೆ ಏನೇನು ಬೇಕೋ ಅದೆಲ್ಲವನ್ನು ನಾವು ಒದಗಿಸೋದು ತಾಯಿಯ ಕರ್ತವ್ಯ. ಹಾಗಾಗಿ ಈ ತರಕಾರಿಗಳು ಈ ರೀತಿ ಎಲ್ಲ ಬೇರೆ ಬೇರೆ ಕಲರ್ಸ್ ಇರೋದು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೀಟ್ರೂಟ್ ಕೂಡ ಹಾಕೋಬೋದು. ಹೌದು, ಹಾಕೋಬೋದು. ಯಾಕಂದರೆ ಆರೆಂಜ್ ಕಲರ್ ಇರುತ್ತೆ, ಪರ್ಪಲ್ ಕಲರ್ ಇರುತ್ತೆ, ಅದನ್ನ ಬೇಕಾದ್ರೆ ಹಾಕೋಬೋದು. ಇನ್ನು ಬಾರ್ಲಿ, ಬಾರ್ಲಿನಲ್ಲಿ 11 ಬಹಳ ಒಳ್ಳೆಯ ಗುಣಗಳಿದೆ. ಓಕೆ ಗುರುಜಿ. ಇದರಲ್ಲಿ ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಐರನ್ನು, ಪೊಟ್ಯಾಷಿಯಂ ತುಂಬ ಇದೆ. ಇದರಲ್ಲಿ ಡೈಟ್ರಿ ಫೈಬರ್ ಅಂತ ಬರುತ್ತೆ. ಈ ಡೈಟ್ರಿ ಫೈಬರ್ ಏನಾಗುತ್ತೆ ಅಂತಂದರೆ ದೊಡ್ಡ ಕರಳಲ್ಲಿ ಒಂದು ಲೈನಿಂಗ್ ಥರ ಆಗುತ್ತೆ. ಅದು ಲೈನಿಂಗ್ ಥರ ಆಗಿಬಿಟ್ಟು ಈ ಕಾನ್ಸ್ಟಿಪೇಷನ್ ಆಗಲ್ಲ. ನಾವು ತಿಂದದ್ದು ಹೊಟ್ಟೆಗೆ ಹೋಗಿ ದೊಡ್ಡ ಸಣ್ಣ ಕರಳಿಗೆ ಬಂದು ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಬರುತ್ತೆ. ಹಾಗಾಗಿ ಅದು ಹೈಡ್ರೇಟ್ ಆಗಿರುತ್ತೆ ಯೂನಿಫಾರ್ಮ್ ಆಗಿ. ಹಾಗಾಗಿ ಆ ಕಾನ್ಸ್ಟಿಪೇಷನ್ ಆಗದೆ ನಾವು ತಿಂದಂಥ ಪದಾರ್ಥ ಬೇಡದಿರೋದು ಅದು ಸ್ಟೂಲ್ಸ್ ಮುಖಾಂತರ ಆರಾಮಾಗಿ ಈಸಿಯಾಗಿ ಹೋಗ್ಬಿಡುತ್ತೆ. ತಾಯಂದರಿಗೆ, ಗರ್ಭಿಣಿಯವರಿಗೆ ಜನ್ರಲ್ ಆಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಮಲಬದ್ಧತೆ ತುಂಬ ಪ್ರಾಬ್ಲಮ್ ಇರುತ್ತೆ. ಈ ಥರ ಬಾರ್ಲಿ ತಿಂದಾಗ ಅದು ಫೈಬರ್ ಇರೋದ್ರಿಂದ ಅದ್ರಲ್ಲಿ ಅದು ಬರೋಲ್ಲ. ಓಕೆ. ಮತ್ತೊಂದು, ಈ ಫೈಬರ್ ಇರೋದು ನ್ಯಾಚುರಲ್ ಫೈಬರ್ ಇರೋದ್ರಿಂದ ರಕ್ತದಲ್ಲಿ ಬಹಳ ಬೇಗ ಸಕ್ಕರೆಯಾಗಿ ಮಾರ್ಪಾಡಾಗಲ್ಲ, ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ. ನಿಧಾನಕ್ಕೆ ರಕ್ತದಲ್ಲಿ ಅದು ಸಕ್ಕರೆ ಅಂಶ ಸೇರೋದ್ರಿಂದ ಓಕೆ ಸಹಜವಾಗಿ ಒಂದು ತಾಯಿ ಆಗೋ ಹೆಣ್ಣಿಗೆ ಡಯಾಬಿಟೀಸ್ ಆಗಿ ಟೆಂಪರರಿಯಾಗಿ ಹೆಂಗೆ ಬಂದಿರುತ್ತೋ ಅದಕ್ಕೆ ಇದು ಕೌಂಟರ್ ಆಗುತ್ತೆ, ಅಥವಾ ಆ ರೀತಿಯ ಬಾಧೆ ಕಮ್ಮಿ ಆಗುತ್ತೆ. ಇದು ಬ್ಲಡ್ ಕ್ಲಾಟ್ ಆಗುವಂತಹ ಒಂದು ಅಂಶ ಮಿಯಾಸಿನ್ ಅಂತ ಒಂದು ಇರುತ್ತೆ ಈ ಬಾರ್ಲಿನಲ್ಲಿ. ಹಾಗಾಗಿ ಹೆರುವಾಗ ರಕ್ತಸ್ರಾವ ಆಗದ ಹಾಗೆ ಅದು ಪ್ರೊಟೆಕ್ಟ್ ಮಾಡೋಕ್ಕೆ, ಪ್ರಿವೆಂಟ್ ಮಾಡೋಕ್ಕೂ ಭಾಳ ಅನುಕೂಲ ಆಗುತ್ತೆ. ಹೌದು, ಮಗುಗೆ ಸ್ಪೈನಲ್ ಡಿಫೆಕ್ಟ್ಗಳು ಆಗದ ಹಾಗೆ ಇದು ತಡೆಯುತ್ತೆ ಇದು ಈ ಬಾರ್ಲಿ. ಹೌದು, ಬಾರ್ಲಿ. ಇದರಲ್ಲಿ ಕಾಪರ್ ಇದೆ ಇದರಲ್ಲಿ. ಹಾಗಾಗಿ ಫ್ಲೆಕ್ಸಿಬಿಲಿಟಿ ಆಫ್ ಬ್ಲಡ್ ವೆಸಲ್ಸು, ಜಾಯಿಂಟ್ಸು, ಬೋನ್ಸು ಇದೆಲ್ಲ ಆಗುತ್ತೆ. ಪ್ರೆಗ್ನೆಂಟ್ ವುಮನ್ಗೆ ಫ್ಲೆಕ್ಸಿಬಿಲಿಟಿ ಆಫ್ ಜಾಯಿಂಟ್ಸ್ ಬಹಳ ಬಹಳ ಮುಖ್ಯ. ಈ ಮೂಳೆಯನ್ನು ಹಿಡ್ಕೊಂಡು ಪೆಲ್ವಿಕ್ ಬೋನ್ ಹಿಡ್ಕೊಂಡು ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟಲ್ಲಿ. ಓಕೆ. ಸೊ ಭಾಳ ಮುಖ್ಯ ಆಗುತ್ತೆ ಕಾಪರ್ ಕಂಟೆಂಟ್ ಅದರಲ್ಲಿ ಇರೋದ್ರಿಂದ. ಈ ಥರ 11 ಗುಣಗಳಿದೆ ಇದರಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಗರ್ಭಿಣಿಗೆ ಇದು ಬೇಕೇ ಬೇಕು, ಆ್ಯಂಡ್ ತಿನ್ನೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಗುರುಜಿ ಇದೇನು ಅಂತ ಹೇಳಿಲ್ಲ, ಮುಂದಿನ ವಾರ ಏನೋ ಹೇಳ್ತೀವಿ. ಇದು ಹೇಳಣ, ಇದು ಪೆಲ್ವಿಕ್ ಬೋನ್. ಇದು ಓಕೆ, ಗಂಡಸರಿಗೂ ಹೆಂಗಸರಿಗೂ ಎಲ್ಲರಿಗೂ ಇರೋವಂಥ ಒಂದು ಹಿಪ್ ಜಾಯಿಂಟ್, ಹಿಪ್ ಬೋನ್, ಹಿಪ್ ಜಾಯಿಂಟ್ ಬರುತ್ತೆ. ಓಕೆ ಗುರುಜಿ. ಮಗು ಇಲ್ಲಿರುತ್ತೆ. ಓಕೆ. ಮಗು ಜನನ ಆಗುತ್ತೆ, ಈ ಕ್ಯಾವಿಟಿಯಿಂದ ಬರುತ್ತೆ. ಓಕೆ ಗುರುಜಿ. ಹೇಗೆ ಅಂತ ನಾವು ತೋರಿಸೋಣ. ಒಂದು ಸಣ್ಣ ಬೊಂಬೆನೂ ತಂದಿದ್ದೀನಿ. ಓಕೆ ಗುರುಜಿ. ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿ ಒಂದು ತಾಯಿ ಮಗುವನ್ನು ಹೇರಕ್ಕೆ ಸಾಧ್ಯತೆ ಇದೆ, ಓಕೆ, ಏನು ಅನುಕೂಲ ಇದೆ, ಬ್ರೀಫ್ ಆಗಿ ಅದ್ರ ಬಗ್ಗೆ ಮಾತಾಡೋಣ. ಓಕೆ ಗುರುಜಿ. ಓಕೆ, ಒಳ್ಳೆ ಒಂದು ಈ ಸಲಾಡ್ನ ತೋರಿಸ್ಕೊಡಿದ್ದೀರಾ, ಭಾಳ ರುಚಿಯಾಗಿದೆ, ಒಂಥರ ಬಾಯಿ ಚಪ್ಪಿಸ್ಕೊಂಡು ತಿನ್ಬೋದು ಅಂತೆಲ್ಲ ಆ ಥರ ಇದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಅಡುಗೆ ಮಾಡಬೇಕು ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ಅಮುದಾ. ಅಮುದಾ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾನು ಮನೆ ಯಾವ ಸೈಟ್. ಓಕೆ, ಎಲ್ಲಿದೆ ಮನೆ? ಪ್ರಕಾಶ್ ನಗರ. ಪ್ರಕಾಶ್ ನಗರದಿಂದ ಬಂದಿದ್ದೀರಾ? ಏನ್ ತಂದಿದ್ದೀರಾ? ಏನ್ ಅಡುಗೆ ಮಾಡ್ತಾ ಇದ್ರಿ ಇವತ್ತು ನೀವು? ಕ್ರಾಬ್ ಕರಿ. ಓ, ಕ್ರಾಬ ತಂದಿರ ನೀವು? ನಾನೇನಪ್ಪ ಭಯ ಬಿದ್ದ್ಬಿಟ್ಟು, ಏನಪ್ಪ ಹಿಂಗಿದೆಯಲ್ಲ ಅಂತ. ಓಕೆ, ಕ್ರಾಬು ಏಡಿಕಾಯಿಯ ಗ್ರೇವಿನಾ? ಏನಕ್ಕೆ ಚೆನ್ನಾಗಿರುತ್ತೆ ಅದು? ರೈಸ್ಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಓಕೆ, ಅಮುದಾವ್ರೆ, ಏನ್ ಮಾಡ್ಕೊಂಡಿದ್ರಿ ನೀವು? ನೀವು ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ 3 ಜನ ಮಕ್ಕಳು? ಇಬ್ರು ಗಂಡು, ಒಂದ್ ಗಂಡು, ಹೆಣ್ಣು ಹುಡುಗಿ. ಎಲ್ಲರಿಗೂ ಮದುವೆ ಆಗಿದೆಯಾ? ಅದೇ, ಇಬ್ರಿಗಾಗಿದೆ. ಇನ್ನೊಬ್ರಿಗೆ ಆಗ್ಬೇಕು? ಒಬ್ರು ಫಾರಿನಲ್ಲಿ ಇದ್ದೇನೆ.
ಸಾಮಗ್ರಿಗಳು ಕ್ರ್ಯಾಬ್, ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಸೋಂಪು, ಜೀರಿಗೆ, ಕಾಳುಮೆಣಸು, ಅನಾನಸ್ ಹೂ, ಕಲ್ಲು ಹೂ, ಪಲಾವ್ ಎಲೆ, ಗಸಗಸೆ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಸಾಂಬಾರ್ ಈರುಳ್ಳಿ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಕರಿಬೇವು, ಉಪ್ಪು, ಎಣ್ಣೆ. ಅಮ್ಮದ ಅವರೇ ಶುರು ಮಾಡೋಣ. ಹೌದು, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಗ್ರೈಂಡ್ ಮಾಡಬೇಕು, ಕಾಯಿ ತುರಿ ಹಾಕೊಳ್ತೀವಿ. ಹಾಕಿ ಅಮ್ಮದ ಅವರೇ. ಸೋಂಪು ಹಾಕ್ತೀವಿ. ಸೋಂಪು, ತೆಂಗಿನಕಾಯ, ಓಕೆ, ಜೀರಿಗೆ, ಓಕೆ, ಮೆಣಸು, ಓಕೆ, ಮೆಣಸು, ಜೀರಿಗೆ, ಆನಿಯನ್, ಬೆಳ್ಳುಳ್ಳಿ, ಇದು ಗಸಗಸೆ. ಯಾರಿಗೆ ಇಷ್ಟ ನಿಮ್ಮ ಅವರು? ಇದು ಇದು ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಎಲ್ರಿಗೂ ಇಷ್ಟನಾ? ಕ್ರಾಬ್, ಕ್ರಾಬ್, ಕ್ರಾಬ್. ಆಯ್ತಾ ಅವ್ರೆ, ಓಕೆ, ಏನ್ ಮಾಡಿ ನೆಕ್ಸ್ಟ್? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಟೈಲರಿಂಗ್ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಬೇರೆ ಮಾಡ್ತೀರಾ? ಸೋಂಪು ಹಾಕ್ಬೇಕು. ಹಾಕಿಮ್ಮ, ಸೋಂಪು, ಲವಂಗ, ಚಕ್ಕೆ, ಚಕ್ಕೆ ಅಲ್ಲ ಅದು ಅನಾನಸು, ಕಲ್ಲು, ಕಲ್ಲು, ಎಲೆ, ಎಲೆ, ಕರೆಕ್ಟ್ ಅಷ್ಟೇ, ಇಷ್ಟೇನಾ? ಆಮೇಲೆ ಈರುಳ್ಳಿ, ಸಾಂಬಾರ್ ಈರುಳ್ಳಿನಾ? ಹೌದು. ಕರಿಬೇವು, ಓಕೆ, ಮೆಣಸಿನ್ಕಾಯಿ, ಓಕೆ, ಅರ್ಚಿನ ಪುಡಿ, ಸೋಂಬು, ಸೀರೆಗೆ, ಸಾರು ಪುಡಿ, ಸಾರು ಇಲ್ಲ, ಇದು ಮಟನ್ ಮಾತ್ರ ಹಾಕುದು. ಸೋಂಬು ಸೀರೆಗೆ, ಕಾಲ್ ಮೆಣಸು, ಇದು ಹೂವ, ಇದು ಎಲೆ ಹೂವ ಪಟ್ಟೆ, ನಿಮ್ಮನೇ ಗರಂ ಮಸಾಲ ಇದು, ಓಕೆ, ಹಾಕಿ. ನಾವೇನ ಗರಂ ಮಸಾಲ ಬೇಕು, ನಿಮ್ಮ ಮನೆ ಬರ್ಬೇಕು? ಇಲ್ಲ, ಇದು ನಾನ್ ವೆಜ್, ನಾವೇ ಮಾಡಿರೋದು. ನಾನ್ ವೆಜ್ಗೋಸ್ಕರ ನೀವೇ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಸ್ವಲ್ಪ ಚಿಲ್ಲಿ ಪೌಡರ್ ಚೆನ್ನಾಗಿದೆ, ತಮಿಳು ಗಮ ಬರ್ತಾ ಇದೆ. ಚಿಲ್ಲಿ ಪೌಡ್ರ್, ಚಿಲ್ಲಿ ಪೌಡ್ರ್ ಬೇಕಾ? ಹಾಕ್ಲಾ? ಹಾಕ್ಬೇಕು. ಒಂದೂವರೆ ಸ್ಪೂನ್ ಸಾಕು. ಸಾಕಲ್ಲ, ಸಾಕು. ಟೊಮಾಟೊ. ಇನ್ನೇನು ಅಡುಗೆ ಮಾಡ್ತೀರಾ ಸ್ಪೆಷಲ್ ಆಗಿ ಮನೇಲಿ? ಅಮ್ಮದ ಅವರು ಬೋಟಿ ಸಾರು ಮಾಡ್ತೀವಿ. ಬೋಟಿ ಸಾರು ಮೊದಲೇ ಮಾಡಿ ಬೋಟಿ ಸಾರು ಮಾಡಿದ್ರೆ ಎಲ್ಲರಿಗೂ ಇಷ್ಟ. ಭೋಗಿಗೆ ಏನು ಮಾಡಿದ್ರಿ ಮೊನ್ನೆ? ಭೋಗಿಗೆ ನಾವು ಇದು ಪೊಂಗಲೆ ಮಾಡೋದು. ಹಿಂದಿನ ದಿನ ಭೋಗಿಗೆ ಇದನ್ನ ಏನು ಮಾಡಿದ್ರಿ? ಭೋಗಿಗೆ ಏನು ಮಾಡಿದ್ರು? ಏನು ಮಾಡಿಲ್ವಾ? ಭೋಗಿಗೆಲ್ಲ ನಾನ್ ವೆಜ್. ನಾನ್ ವೆಜ್ ತಾನೇ? ಮತ್ತೆ ಏನು ಮಾಡಿಲ್ಲ ಅಂತ ಇದೀರ ನಾನು ಕೇಳಿದ್ರೆ? ಇಲ್ಲಿ ಸ್ಪೆಷಲ್ಲ ಮಾಡಲ್ಲ, ನಾನ್ ವೆಜ್ ಮಾಡೋದು. ದೋಸೆ, ಕೋಳಿ ಸಾರೆಲ್ಲ ಮಾಡ್ಬೇಕಲ್ವಾ? ನನಗೆ ಗೊತ್ತು, ಅದಕ್ಕೆ ನೀವೇನು ಮಾಡಿಲ್ಲ ಅಂತ ಇದಿಲ್ಲ ಅಂತ ನಂಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಅಂದ್ರೆ ಸಂಕ್ರಾಂತಿ ಹಿಂದಿನ ದಿನ ಅಲ್ವಾ? ಸಂಕ್ರಾಂತಿ ಮಾರನೇ ದಿನ ಅದು ನಾನ್ ವೆಜ್. ಅದು ನಾನ್ ವೆಜ್ನಾ? ನಮ್ದಲ್ಲಿ ಜಾಸ್ತಿ ನಾನ್ ವೆಜ್. ಕ್ರಾಬ್ ಹಾಕ್ಬಿಡದಾ? ಎಷ್ಟು ಕ್ರಾಬ್ ಇದೆ? ಎರಡು ಕ್ರಾಬ್ ಇದೆಯಾ? ಹಾಕಿಮ್ಮ. ಓಹೋ, ಸಮುದ್ರದ ಕ್ರಾಬ್. ಏಡಿ ಕಾಯ ಮಸಾಲಾನ ಸಾರ ಇದು? ಗ್ರೇವಿ. ಗ್ರೇವಿನಾ? ಹುರ್ಕೊಂಡಿರುವಂತ ಮಸಾಲೆ. ಏನಕ್ಕೆ ಚೆನ್ನಾಗಿರ್ತಿದ್ದು ಅನ್ನಕ್ಕ? ಅನ್ನಕ್ಕೆ ಚಪಾತಿಗೆ. ಹೌದಾ? ಹೌದು, ಚೆನ್ನಾಗಿ. ಯಜಮಾನರಿಗೆ ಅಮೂದ ಮಾಡೋದು ಏನಿಷ್ಟ? ಬಡೆ ಇಷ್ಟ. ಏನು? ಉದ್ದಿನ ಬಡೆ. ಉದ್ದಿನ ವಡೆ? ಓ, ಏನ್ ಚೆನ್ನಾಗಿ ಮಾಡಲ್ಲ ನೀವು. ಏನ್ ಚೆನ್ನಾಗಿ ಮಾಡಲ್ಲ ಅಯ್ಯ ಯಜಮಾನ, ಇದು ಮಾಡಬೇಡ ನೀನು, ಚೆನ್ನಾಗಿ ನಲ್ಲ ಪಂಡದಿಲ್ಲ ಅಂತ ಏನ್ ಹೇಳ್ತಾರೆ? ಖಾರ ಕೊಳ ಮಾಡಲ್ಲ. ಖಾರ ಕೊಳಮ್ಮ, ಅವ್ರಿಗೆ ಇಷ್ಟ ಆಗಲ್ಲ, ಅದು ಅದಕ್ಕೆ ಮಾಡಬೇಡ ಇದೀನ ಅಂತ. ಸ್ವಲ್ಪ ಕಡಿಮೆ ಮಾಡಲ್ಲ, ಮುಚ್ಚಬೇಕು ಸ್ವಲ್ಪ. ಮುಚ್ಚೋಣ. ನೀರ್ ಹಾಕಲ್ವಾ? ನೀರ್ ಸ್ವಲ್ಪ ಬಿಟ್ಟ. ಉಪ್ಪು ಮಾತ್ರ ಇಲ್ಲ ಅಂದ್ರೆ ನಾವು ತಿನ್ನತ್ತಾನೆ ಕಷ್ಟ ಆಗ್ಬಿಡುತ್ತೆ. ಎಷ್ಟು ಎಷ್ಟು ನಿಮಿಷ ಬೇಯಿಸಬೇಕಾಗುತ್ತೆ? ಐದು ನಿಮಿಷ. ಆದ್ರೆ ಏನ್ ಹೇಳ್ತೀರಾ ಮನೇಲಿ? ಏನು ತಮಿಳು ಏನಂತೀರಿ ನೀವು? ನಂಡು ಕೊಳಂಬು. ನಂಡು ಕೊಳಂಬು ರೆಡಿ ಆಗ್ತದೆ. ನಂಡು ಕೊಳಂಬು ಅಂದ್ರೆ ಏಡಿಕಾಯಿಯ ಸಾರು. ಏಡಿಕಾಯಿಯ ಕೊಳಂಬು ರೆಡಿ ಮಾಡಕ್ಕೆ ಅಮುದ ಅವರು ಬಂದಿದ್ದಾರೆ. ಅದ್ಭುತವಾಗಿ ಏಡಿಕಾಯಿ ಕೊಳಂಬು ರೆಡಿ ಆಗುತ್ತೆ. ಓಕೆ, ಸಾಕಾ ಅಮುದವ್ರೆ? ಸ್ವಲ್ಪ ಸಿಮ್ಮಾಡೋಣ.
ನಿಮ್ಮಲ್ಲಿ ಮಾಡ್ಬೇಕಂದ್ರೆ ಎಷ್ಟು ಅಡಿ ಹಾಕ್ತೀರಾ? ಒಂದೂವರೆ. ಒಂದೂವರೆ ಕೆಜಿನಾ? ಒಂದು ಕೆಜಿಗೆ ಎಷ್ಟು ಬರುತ್ತೆ? ಒಂದು ಕೆಜಿಗೆ ದೊಡ್ಡದಂದ್ರೆ 5 ಬರುತ್ತೆ, ಚಿಕ್ಕದಂದ್ರೆ 8. ಚೆಟ್ಟಿನಾಡ್ ಕ್ರಾಪ್ ಗ್ರೇವಿ. ನಿಮ್ಮ ಭಾಷೆಯಲ್ಲಿ ಹೇಳಿ. ನಂಡು ಕೊಳಂಬು. ನಂಡು ಕೊಳಂಬನ್ನ ಮಾಡಿದ್ದಾರೆ ಕುಮದ ಅವರು, ಪ್ರಕಾಶ್ ನಗರದಿಂದ ಬಂದಿದ್ದಾರೆ. ಈ ನಂಡು ಕೊಳಂಬು ತಿನ್ ನೋಡಿ ಮುರಳಿ ಅವರೇ, ಯಾರ್ಯಾರಿಗೆ ಒಳ್ಳೇದು ಅಂತ ಕೇಳ್ತೀರಾ? ಥಂಡಿ ಕೋಲ್ಡ್ ಇರೋರಿಗೆ, ಸ್ವಲ್ಪ ಆಸ್ತಮಾ ಇರೋರಿಗೆ, ಇವ್ರಿಗೆಲ್ಲ ನಂಡು ಕೊಳಂಬು ತಿಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ಈ ಸನ್ನಿ ಅಂತ ಬರುತ್ತಲ್ಲ, ಅವ್ರಿಗೆ ಇದನ್ನ ತಿನ್ಬಿಟ್ರೆ ತುಂಬಾ ಒಳ್ಳೇದು ಮುರಳಿ ಅವರೇ. ತಿಂದು ನೋಡಿ ಅಂತ ಹೇಳಿದ್ದಾರೆ, ಇದನ್ನ ನಮ್ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಕುಮದ ಅವರು ಪ್ರಕಾಶ್ ನಗರದಿಂದ ಬಂದು ಮತ್ತೊಮ್ಮೆ ತೋರಿಸ್ತಾರೀವಿ, ನೋಡ್ಕೊಳ್ಳಿ ಕೇಳಿ ಮಾಡ್ಕೊಳ್ಳಿ. ಕ್ರಾಬ್ ಗ್ರೇವಿ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಸೋಂಪು, ಜೀರಿಗೆ, ಕಾಳುಮೆಣಸು, ಸಾಂಬಾರ್ ಈರುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸೋಂಪು, ಅನಾನಸ್ ಹೂ, ಕಲ್ಲು ಹೂ, ಪಲಾವ್ ಎಲೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಟೊಮ್ಯಾಟೊ, ಕ್ರ್ಯಾಬ್, ರುಬ್ಬಿದ ಮಸಾಲ ಹಾಕಿ ಬಾಡಿಸಿ ಉಪ್ಪು ಹಾಕಿ ಬೇಯಿಸಿದರೆ ಕ್ರ್ಯಾಬ್ ಗ್ರೇವಿ ಸವಿಯಲು ಸಿದ್ಧ. ಕುಮದ ಅವರೇ, ಚಪಾತಿ ಮನೆದಾ? ಹೌದು. ಯಾರು ಮಾಡಿ? ನೀವು ಮಾಡಿದ್ರೆ ಸೊಸೆ ಮಾಡಿದ್ದೆ. ನೀವೇ ಮಾಡಿದ್ದ? ಅಲ್ಲ, ಇದ್ರ ಜೊತೆಗೆ ಹೆಂಗ್ ತಿನ್ನೋದಪ್ಪ ಇದನ್ನ? ಅದು ಹಂಗೆ ಒಡ್ಸ್ಕೊಂಡು ತಿನ್ಬೇಕು. ಹೆಂಗ್ ಒಡ್ಸ್ಕೊಂಡು ತಿನ್ನೋದಿದ? ಅದು ಸ್ಪೂನ್ ಅಲ್ಲಿ ಆಗಲ್ಲ, ಕೈಯಲ್ಲೇ ಮಾಡಿ. ಅಲ್ಲ, ಕೈಯಲ್ಲಿ ತಿನ್ನೋಣ, ಬಟ್ ಚಪಾತಿಗೆ ಏನ್ ಚೆನ್ನಾಗಿರ್ತಾ ಇದು? ಗ್ರೇವಿ, ಗ್ರೇವಿ ಚೆನ್ನಾಗಿದೆ. ಓಹೋ, ಮಕ್ಕಳೆಲ್ಲ ಭಯ ಬಿದ್ದು ಬಿಡ್ತಾರೆ ಅಷ್ಟೇನೆ. ಟೇಸ್ಟ್ ಮಾಡೋದಾ? ಮಾಡಿ. ಚೆಟ್ಟಿನಾಡು. ಚೆಟ್ಟಿನಾಡ್. ಬಟ್ ಇದೇನು ಚಪಾತಿಗಿಂತ ಅನ್ನಕ್ಕೆ ಚೆನ್ನಾಗಿರ್ಬೋದು. ಅನ್ನಕ್ಕೆ ಚೆನ್ನಾಗಿರುತ್ತೆ, ಅನ್ನಕ್ಕೆ ಸ್ವಲ್ಪ ಆಗುತ್ತೆ. ಮನೇನೆ ಮಾಡ್ಕೊಂಬಿಟ್ರೆ ರೈಸ್ನ? ಹೌದು. ಕಾ ಬೆಂದಿದೆ? ನಾನು ಬೆಂದಿರುತ್ತೋ ಇಲ್ವೋ ಅನ್ಕೊಂಡಿದ್ದೆ. ಇಲ್ಲ, ಬೆಂದಿರುತ್ತೆ. ನನ್ಗೆ ಟೈಮ್ ಗೊತ್ತಾಗುತ್ತೆ. ಹಂಗೆ ತಿನ್ಬಾರದು, ಮೇಲೆ ಇರುತ್ತೆ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿದೆ. ಬಟ್ ಏನಂದ್ರೆ, ಮಂಗಳೂರವ್ರು ಮಾಡೋ ಕ್ರಾಬ್ ಬೇರೆ, ಅದು ಬೇರೆ ಸ್ಟೈಲ್. ಇದು ಪಕ್ಕಾ ಚೆಟ್ಟಿನಾಡು ಸ್ಟೈಲು. ಚೆನ್ನಾಗಿದೆ. ನಿಮ್ಮ ನೆಗಡಿ ಎಲ್ಲ ಹೋಗ್ಬಿಡುತ್ತೆ. ನೆಗಡಿ ಎಲ್ಲ ಹೋಗ್ಬಿಡುತ್ತೆ ಅಂತೀರಾ? ನೆಗಡಿ ಕಡಿಮೆ ಆಗಬೇಕು ಅಂದರೆ ಹೇಳಿಕೆ ಇಟ್ಕೊಂಬನ್ನಿ, ಕುಮದ್ ಅವ್ರು ಹೇಳ್ಕೊಟ್ಟಂಗೆ ಮಾಡ್ಕೊಳ್ಳಿ. ಅನ್ನಕ್ಕೆ ಅದ್ಭುತ ಇದೆ ಗ್ರೇವಿ. ನಾವು ಅನ್ನಕ್ಕೆ ಜಾಸ್ತಿ ತಿನ್ನೋದು. ಇದು ಯಾವಾಗ ಚಪಾತಿ ಯಜಮಾನ್ರಿ ಇಷ್ಟನಾ? ಹೌದು. ಏನು ಯಜಮಾನ್ರಿ ಎಷ್ಟು? ಚಿದಂಬರಂ. ಚಿದಂಬರಂ ಅವರೇ, ನಮಸ್ಕಾರ ಸರ್, ಹೆಂಗಿದ್ದೀರಿ? ಚೆನ್ನಾಗಿ ಮಾಡಿದ್ದಾರೆ, ಪಸ್ತಾಸ ಇದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ಥ್ಯಾಂಕ್ ಯು. ಒಂದೊಂದು ಕಡೆ ಒಂದೊಂದು ಮಾಡ್ತಾರೆ, ಬಟ್ ಇದು ಚೆಟ್ಟಿನಾಡು ಮಸಾಲ ತುಂಬ ಚೆನ್ನಾಗಿದೆ. ಇದು ಸ್ಟೈಲೇ ಬೇರೆ, ಮಧುರೆ ಸ್ಟೈಲ ಇದು. ಹೌದು. ತುಂಬ ಚೆನ್ನಾಗಿದೆ ಕುಮಾರ್ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ಸ್. ತುಂಬ ಅದ್ಭುತ ಮಾಡಿದ್ದಾರೆ. ಚೆಟ್ಟಿನಾಡು ಸ್ಟೈಲಲ್ಲಿ ಒಂದು ಕ್ರಾಬು, ಗ್ರೇವಿ, ಸಾರು, ಏನು ಕೊಳಂಬು? ನಂಡು ಕೊಳಂಬು. ನಂಡು ಕೊಳಂಬು ಅದ್ಭುತವಾಗಿದೆ. ನೆಗಡಿ ಹೋಗ್ಬೇಕು ಅಂದರೆ ನಂಡು ಕೊಳಂಬು ತಿನ್ನಿ ಅಂತ ಇದ್ದಾರೆ. ಶೀತ ಇರಲ್ಲ, ನೆಗಡಿ ಇರಲ್ಲ, ಉಪ್ಸ ಬರಲ್ಲ, ಒಂದ್ಸರಿ ತಿನ್ನಿ ಮುರಳಿ ಅಂತ ಇದ್ದಾರೆ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು ಮಾ, ಅದ್ಭುತವಾಗಿ ಮಾಡಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಎಲ್ಲ ಮಸಾಲ ಪುಡಿಗಳೊಳಗೆ ಹಾಕಿದ್ದಾರೆ. ರವಿ ಪ್ರಾಡಕ್ಟ್ ಪೂರ್ತಿ ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ತಗೊಳ್ಳಿ. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಆಯಿಲ್ನ ಕೊಡ್ತಾ ಇದ್ದಾರೆ. ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್, 30 ಸೆಕೆಂಡಲ್ಲಿ ರಸಮ್ನ ಮಾಡ್ಕೋಬೋದು, ತಗೊಳ್ಳಿ. ಮುಳಿಯಾದವರು ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮನೆಗೆ ತೊಗೊಂಡೋಗಿ. ಶ್ರೀಕೃಷ್ಣ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ಗೀ, ಶ್ರೀಕೃಷ್ಣ ತುಪ್ಪದ ಜೊತೆಗೆ ಶ್ರೀಕೃಷ್ಣ ಗುಲಾಬ್ ಜಾಮೂನ್, ಶ್ರೀಕೃಷ್ಣ ರಸಗುಲ್ಲ, ಶ್ರೀಕೃಷ್ಣ ಮೈಸೂರು ಪಾಕನ್ನು ಕೊಟ್ಟಿದ್ದಾರೆ ನಿಮಗೋಸ್ಕರ. ಜೊತೆಗೆ 1,000 ರೂಪಾಯಿ ಗಿಫ್ಟ್ ವೌಚರ್ ಕೊಟ್ಟಿದ್ದಾರೆ ಮುಳಿಯಾಸ್ ಅವರು.
ಏನ್ ಬೇಕಾದ್ರೂ ತಗೊಂಡ್ಬರ್ಬೋದು ಹೋಗ್ಬಿಟ್ಟು. ಇದಲ್ಲದೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಗ್ಗಂಡಬಿ ಭಾಗ 3 ವೆಜ್ ಪುಸ್ತಕವನ್ನ ಕೊಡ್ತಾ ಇದಾರೆ ನಿಮ್ಗೋಸ್ಕರ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ 5-star ಹೋಟೆಲ್ ಚೆಫ್ ಪ್ರಕಾಶ್ ಅವರು ಬರ್ತಾ ಇದಾರೆ. ಒಂದು ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತೀವಿ ಅಂತ ಕನಸು ಕಂಡ್ಕೊಂಬಿಟ್ಟಿದಾರಂತೆ. ಮುಳ್ಳಿಯವರೇ ಇದನ್ನು ಮಾಡಲೇಬೇಕು. ಮೊನ್ನೆ ತಾನೇ ಚೆನ್ನೈಗೆ ಹೋಗಿದ್ದೆ, ಚೆನ್ನೈಯಲ್ಲಿ ಇದನ್ನು ತಿನ್ಕೊಂಬಂದಿದ್ದೀನಿ, ಇದು ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಅದೇನು ಮಾಡ್ತಾರೋ ಗೊತ್ತಿಲ್ಲ. ಮಿಸ್ಟರ್ ಪ್ರಕಾಶ್ ರಾವ್ ಬನ್ನಿಪ್ಪ, ನಮಸ್ಕಾರ. ಪ್ರಕಾಶ್ ರಾವ್ ನಮಸ್ಕಾರ ಸರ್. ಅದೇನು ಚೆನ್ನೈಗೆ ಹೋಗಿದ್ದೀವಿ, ರಾತ್ರಿ ಎಲ್ಲ ಚೆನ್ನೈಗೆ ಹೋಗಿದ್ದೀನಿ, ಚೆನ್ನೈಗೆ ಹೋಗಿ ಏನು ಮಾಡ್ತಾ ಇದ್ದೀವಿ ನೀವು? ಮಟನ್ ನಲ್ಲಿ ಫ್ರೈ. ನಲ್ಲಿ ಫ್ರೈ? ಹೌದು. ನಲ್ಲಿ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಿ? ನಲ್ಲಿ ಮೂಳೆ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮಟನ್ ನಲ್ಲಿ ಮೂಳೆ, ಹುಣಸೆ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಸೋಂಪು, ಜೀರಿಗೆ, ಕಾಳುಮೆಣಸು, ಧನಿಯಾ, ತೆಂಗಿನಕಾಯಿ ತುರಿ, ಕರಿಬೇವು, ಅರಿಶಿನ, ಗರಂ ಮಸಾಲ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿವಣ್ಣ ನಿಮ್ಗೆ? ಮಸಾಲ ಹುರ್ಕೋಬೇಕಲ್ಲ. ಮಸಾಲ ಬೇರೆ ಹುಡ್ಕೋಬೇಕಾ? ಹೌದು, ಇದು ಒಂಥರ ಬೇರೆ ತರ ಮಾಡ್ತೀನಿ ನಾವು. ಹುರ್ಕೊಂಡು ಮಾಡಿ ರುಬ್ಕೊಂಡು ಆಗೋದು, ಕೆಲವರು ಪುಡಿ ಹಾಕ್ತಾರೆ, ನಾವು ಪುಡಿ ಆಗಲ್ಲ. ಹಂಗೆ ರುಬ್ಕೊಂಡು ಮಾಡ್ತೀವಿ. ಸೋಂಪು ಹಾಕ್ತೀನಿ ಸ್ವಲ್ಪ. ಹಾಕಿ ಸರ್. ಜೀರಿಗೆ ಹಾಕ್ತೀನಿ. ಹಂಗೆ ಫಸ್ಟು ಸೋಂಪನ್ನು ಹಾಕಿದ್ದೀವಿ. ಸೋಂಪು ಚೆನ್ನಾಗಿ ಡ್ರೈ ಆಗಿ ಫ್ರೈ ಆಗ್ತಾ ಇದೆ. ಎಸ್ ಸರ್. ಜೀರಿಗೆ? ಓಕೆ ಸರ್. ಮೆಣಸಿನ ಸೊಪ್ಪು ಹಾಕ್ತೀನಿ. ಹಾಕಿ ಸರ್. ಓಕೆ. ಬೆಳ್ಳುಳ್ಳಿ ಹಾಕ್ತೀನಿ. ಹಂಗೆ ಹಾಕಿ ಸರ್. ಜಿಂಜರ್? ಓಕೆ ಓಕೆ. ಹುಲ್ ಧನಿಯಾ? ಹುಲ್ ಧನಿಯಾನಾ? ಹೌದು. ಹಾಕಿ ಹಾಕಿ ಹಾಕಿ. ಹಾಕಿ ಕೊಕ್ಕನಟ್ ಸ್ವಲ್ಪ. ಓಕೆ. ಕರಿಬೇವು ಹಂಗೆ ಹಾಕಿ. ಓಕೆ. ಗ್ರೀನ್ ಚಿಲ್ಲಿ? ಓಕೆ. ರುಬ್ಕೋಬೇಕಾಗ. ಮಸಾಲಾನ ಇದು? ಹೌದು. ಸಾಕಾ? ಸಾಕು ಸಾಕು. ಇದು ಪುಡಿ ಹಾಕೋಣ ಸ್ವಲ್ಪ ಗರಂ ಮಸಾಲ. ಓಕೆ ಬಿಡಿ. ಕೆಳಗೆ ಬಿಡ್ತದೆ. 5-star ಹೋಟೆಲ್ ಚೆಫ್ ಆಗ್ಬೇಕು ಅಂದ್ರೆ ಇವೆಲ್ಲ ಫಸ್ಟ್ ಕಲಿಬೇಕು. ಮಿಸ್ಟರ್ ಪ್ರಕಾಶ್ ರಾವ್ ಇಲ್ಲಿ ಅಲ್ಲಿ ಅಂತ ಅರ್ಧ ಕೆಳಗೆ ಹಿಂಗೆ ಅಳ್ಳಾಡ್ಸೋದಲ್ಲ, ಅಳ್ಳಾಡ್ಸ್ರಿ ಹಿಂಗೆ ಉಲ್ಟಾ ಬೀಳ್ಬೇಕು ಹಿಂಗೆ ನೋಡಿ. ಆಡ್ತೀವಿ ಸರ್. ಅದು ಆದ್ರೆ ಸ್ವಲ್ಪ ಚೆಲ್ತಾ ನೋಡೋರ್ಗೋಸ್ಕರ. ಇದು ಕುಕ್ ಏನು ಮಾಡಿದ್ದೀರಾ ಹೇಳಿ ನಾನು. ಏನು ಮಾಡಿದ್ದೀರಾ ಮಟನ್ನ? ಸರ್ ಬೇಸ್ಕೊಂಡು ಸರ್. ಏನೇನು ಹಾಕಿದ್ರಿ ಅದಕ್ಕೆ? ಅರಿಶಿನ ಸೊಪ್ಪು ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಎಷ್ಟು ವಿಜಲ್ ಕೂಗಿಸ್ಕೊಂಡಿದ್ದೀರಾ? 5 ವಿಜಲ್. 5 ವಿಜಲ್ ಕೂಗಿಸ್ಕೊಂಡಿದ್ದೀರಾ? ಅವ್ಳಿಗೆ ಇನ್ನೇನು ಇರುತ್ತೆ ಕೂಗಿಸ್ಕೊಂಡ್ಮೇಲೆ? ಅಲ್ಲಿ ಅಂದರೆ ಹಂಗೆ ಬೇಯಿಸ್ಬೇಕು, ಇಲ್ಲಾಂದ್ರೆ ಆಗಲ್ಲ, ಬೇಯಲ್ಲ. ಓಕೆ. ಬೇಕೇ ಬೇಕಾದ 5 ಸಲ. ಓಕೆ. ಏನು ಮಾಡ್ತೀರಾ ಹೋಗಿದ್ದೀನ? ಸರ್ ರುಬ್ಕೋಬೇಕೀಗ. ನೀರು ಹಾಕ್ತೀನಿ. ಹಂಗೆ ಹಾಕೊಳ್ಳಿ ಹಾಕೊಳ್ಳಿ ಹಾಕೊಳ್ಳಿ. ಏನು ಚೆನ್ನಾಗಿ 5 ವಿಜಲ್ ಕೂಗಿಸ್ಬಿಟ್ಟಿದ್ರೆ ಅಂದರೆ 1 ನಿಮಿಷಕ್ಕೆ ರೆಡಿ ಆಗ್ಬಿಡ್ಬೋದು ಇದು. ಆಗುತ್ತೆ, ಬೇಕಾಗುತ್ತೆ ಅಲ್ವಾ? ಹೌದು ಸರ್. ಓಕೆ. ಎಣ್ಣೆ ಹಾಕದ? ಏನು ಹಾಕಿ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಎಲ್ಡಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ. ಕರಿಬೇಕಾಗುತ್ತೆ. ಹಂಗೆ ಹಾಕಿ ಸರ್. ಓಕೆ. ಚೆನ್ನಾಗಿ ಬ್ರೌನ್ ಆಗಬೇಕಾ ಇದು? ಸ್ವಲ್ಪ ಬ್ರೌನ್ ಆಗಲಿ, ಆಮೇಲೆ ಟೊಮೆಟೊ ಹಾಕೋಣ. ಹಂಗೆ ಮಸಾಲೆ ಹಾಕಿ. ಮತ್ತೆ ಹೇಗಿದೆ ಬಿಸ್ನೆಸ್ ಎಲ್ಲ ಪ್ರಕಾಶ? ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆಯಾ? ಹೋಗ್ತಾ ಇದೆಯಾ? ಹೋಗ್ತಾ ಇದೆಯಾ? ವೆರಿ ಗುಡ್. ಟೊಮೆಟೊ ಹಾಕ್ತೀವಿ ಸಂಜೆ. ಕೊಡಿ ಹಾಕಿ. ಓಕೆ. ಮೆಣಸಿನ್ಕಾಯಿ ಬೇಡವಾ ಇದಕ್ಕೆ? ಹಾಕಿದ್ದೀನಿ ಸರ್, ರುಬ್ಬಕ್ಕೆಲ್ಲ ರುಬ್ಬಿಟ್ಟಿದ್ದೀನಿ. ಹೇಳ್ತೀನಿ. ಓಕೆ. ಮಸಾಲೆ ಹಾಕಿ. ಹಾಕೋಬೋದು, ಹಾಕೊಳ್ಳಿ. ಅದಕ್ಕಾಗಿದೆ ಟೊಮೆಟೊ ಎಲ್ಲ ಬಿಡಿ. ಏನಾಗ್ತೀರಾ, ರುಬ್ಬಿರೋ ಅಂತ ಮಸಾಲೆ ಹಾಕ್ಬಿಡ್ತೀರಾ? ಅದೇ ಮಟನ್ ಹಾಕೋಣ ಸ್ವಲ್ಪ ಅಂತ. ಹಾಕಿ ಮಟನ್ ಹಾಕಿ, ಆಮೇಲೆ ಹಸಿದೀನಿ ಸ್ವಲ್ಪ. ಇದು ಹಾಕಿ ಹಾಕಿ. ಇದು 5 ಸರಿ ಕುಕ್ಕರ್ಲಿ ಕೂಗಿಸಿರೋಂಥ ನಲ್ಲಿ ಮೂಳೆ. ಓಹೋ ಹೋ, ಸ್ವಲ್ಪ ಇದೆ, ಆಮೇಲೆ ಹಾಕಿದ್ರೆ ಮಸಾಲೆ ಇಟ್ಕೊಂಡ್ಬಿಡುತ್ತೆ. ಓಕೆ ಓಕೆ ಓಕೆ. ಚೆನ್ನಾಗಿ ಬೇಯಲಿಯಲ್ಲ? ಬೇಯಲಿ. ಬೆಂದಾಗಿದೆ ಅದು ಆ್ಯಕ್ಚುಲಾಗಿ. ಇನ್ನೇನು ಬೇಯ ಅವಶ್ಯಕ, 5 ಸರಿ ಕುಕ್ಕರ್ಲಿ ಕೂಗಿಸಿದೀವಿ ಅಂತ ಹೇಳಿದ್ರೆ ಅಲ್ಲಿ ಇನ್ನೇನು ಉಳ್ಕೊಂಡೇ ಇರಲ್ಲ ಅಂದ್ಕೊಂಡಿದ್ದೀನಿ ನಾನು. ಅದು ಬೇರೆ ಮೂಳೆ ಇಲ್ಲ, ಇದು ಬಿಸಿಲು ಬರಲೇಬೇಕಾಗುತ್ತೆ. ಹೌದು ಹೌದು ಹೌದು. ಮಸಾಲೆ ಹಾಕ್ಬಿಡಿ. ಆಯ್ತು ಸರ್. ಚೆನ್ನಾಗಿ ಇಟ್ಕೊಳ್ಳಿ. ಅದು ನಾನು ಏನಿದೆ ಅವಳಿಗೆ, ಉಪ್ಪು ಹಾಕಿಲ್ಲ ಏನಿಲ್ಲ, ನಾವೇನು ಕಾಯಿತು ಒಳಗಡೆ. ಎಸ್.
ಹಾಕಿ ಸರ್ವ್ ಮಾಡಿ ಮಸಾಲ. ಸ್ಪೆಷಲ್ ಮಸಾಲ ನಲ್ಲಿ ಮುಳೆ ಮಸಾಲ. ಓಕೆ, ನಲ್ಲಿ ಮುಳೆ ಮಸಾಲನ ಇದು? ಹೌದು ಸರ್. ಓಕೆ, ಉಪ್ಪು ಹಾಕ್ತೀನಿ. ಹಂಗೆ ಹಾಕಿ ಹಾಕಿ ಆಲ್ರೆಡಿ ಹಾಕಿದ್ದೀನಿ ಮಟನ್ ಅಲ್ಲಿ. ಓಕೆ, ಬೇಯಿಸ್ಬೇಕಾದ್ರೆ ಹಾಕಿದ್ದೀರಲ್ವಾ? ಹಾಕಿದ್ದೀನಿ. ಓಕೆ, ಚೂರು ಗರಂ ಮಸಾಲ ಅರಿಶಿನ ಸುರ ಹಾಕಿ ಸರ್. ಅರಿಶಿನ ಬೇಕಾ? ಸ್ವಲ್ಪ ಹಾಕಿ ಕಲರ್. ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕ್ತಾ ಇದ್ದೀವಿ. ಸಾಕು ಸಾಕಾ? ಓಕೆ, ಏನೇನು ಮಸಾಲ ಹಾಕಿ? ಗರಂ ಮಸಾಲ ಬೇಕಾ? ಹೌದು, ಅದು ಒಂದೇ ಅಷ್ಟೇ. ಸಾಕು ಸಾಕಾ? ಸಾಕು ಸರ್. ಓಕೆ, ಆಯ್ತಾ? ಆಯ್ತು. ಚೆನ್ನಾಗಿ ಏನು ಬೇಕಂದ್ರೆ ಬೇಯಬೇಕು ಅಂತೆಲ್ಲ ಏನಿಲ್ಲ, ಇಲ್ಲ ಚೆನ್ನಾಗಿ ಮಟನ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಮುಚ್ಕೋಣ ಸ್ವಲ್ಪ ಹೊತ್ತು, ಅದಕ್ಕೆ ಮುಚ್ಚೋಣ ಮುಚ್ಚೋಣ. ಈ ಮಸಾಲ ಸ್ವಲ್ಪ ಆಶೀರ್ವಾದ ನೋಡಿ. ಹೋಗಿ ಹೋಗಿ ಹೋಗಿ, ಪರವಾಗಿಲ್ಲ ಸರ್. ಸ್ವಲ್ಪ ಹಾಕ್ಬೇಕು ಹುಳಿ ನೀರು. ಏನು ಹಾಕ್ಬೇಕು? ಹುಳಿ ನೀರು ಹಾಕಿ ಹಾಕಿ ಹಾಕಿ. ಏನೇನು ಹಾಕ್ತೀರಿ? ಹಾಕಿ ಹಾಕಿ ಸ್ವಲ್ಪ ಹುಳಿಂದ ಹಾಕ್ತೀನಿ. ಹಂಗೆ ಹಾಕಿ ಸಾಕು. ಹಾಕಾಯ್ತಾ? ಎಲ್ಲ ಹಾಕಾಯ್ತಾ? ಅಷ್ಟೇ. ಸ್ವಲ್ಪ ರುಬ್ಬಿರುವಂಥ ಖಾರದ ಹಸಿ ವಾಸನೆ ಹೋಯ್ತು ಅಂತ ಹೇಳಿದ್ರೆ ಅದ್ಭುತವಾಗಿರುವಂಥ ನಲ್ಲಿ ಫ್ರೈ ರೆಡಿಯಾಗುತ್ತೆ. ಗೊಜ್ಜು, ನಲ್ಲಿ ಗೊಜ್ಜು ಏನು ಬೇಕಾದ್ರೆ ಹೇಳ್ಬೋದು. ಇನ್ನು ಡ್ರೈ ಮಾಡ್ತಾವ್ರೆ, ನಲ್ಲಿ ಡ್ರೈ ಆಗುತ್ತೆ. ಹಿಂಗೆ ಮಾಡೋದು ಗೊಜ್ಜೆ ಆಯ್ತು. ಎಸ್, ನಲ್ಲಿ ಫ್ರೈ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ನಲ್ಲಿ ಫ್ರೈಯನ್ನು ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು. ಆಗಿರ್ಬೋದಲ್ಲ ಸರ್? ಆಯ್ತು ಸರ್, ಹಾಫ್ ಮಾಡೋಣ. ಹಾಫ್ ಮಾಡಿ ಸರ್. ಎಸ್, ಸರ್ ನಲ್ಲಿ ಫ್ರೈ ತಮಿಳ್ನಾಡು ಇಷ್ಟ ಇದು? ತಮಿಳ್ನಾಡಿನ ಶೈಲಿಯ ಮಟನ್ ನಲ್ಲಿ ಫ್ರೈಯನ್ನು ಮಾಡಿ ಕೊಡ್ತಾ ಇದ್ದಾರೆ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು. ಅದು ಗೊತ್ತಾಗುತ್ತೆ ನಿಮಗೆ, ಆ ಫ್ಲೇವರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಚೆಟ್ಟಿನಾಡು ಶೈಲ ತಮಿಳ್ನಾಡು ಶೈಲಿಯಲ್ಲಿ ಹಿಂಗೆ ಮಾಡಿದ್ದಾರೆ ಅಂತ. ಯೂಶ್ವಲಿ ಕರ್ನಾಟಕದಲ್ಲೂ ಇದು ಅದ್ಭುತವಾಗಿ ಮಾಡ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಪ್ರಕಾಶ್ ಅವರು ತಮಿಳ್ನಾಡಿನ ಶೈಲಿಯ ಮಟನ್ ನಲ್ಲಿ ಫ್ರೈಯನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ನಲ್ಲಿನ ಕುಟ್ಕೊಳ್ಳಿ. ನಲ್ಲಿ ಮುಳೆ ಫ್ರೈ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಸೋಂಪು, ಜೀರಿಗೆ, ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ, ಧನಿಯಾ, ತೆಂಗಿನಕಾಯಿ ತುರಿ, ಕರಿಬೇವು, ಹಸಿ ಮೆಣಸಿನಕಾಯಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಕರಿಬೇವು ಹಾಕಿ ಬಾಡಿಸಿ ಟೊಮ್ಯಾಟೊ, ಉಪ್ಪು, ಅರಿಶಿನದಲ್ಲಿ ಬೇಯಿಸಿಕೊಂಡ ಮಟನ್ ನಲ್ಲಿ ಮುಳೆ, ರುಬ್ಬಿಕೊಂಡ ಮಸಾಲ, ಮಸಾಲ ನೀರು, ಉಪ್ಪು, ಅರಿಶಿನ, ಗರಂ ಮಸಾಲ, ಹುಣಸೆ ರಸ ಹಾಕಿ ಚೆನ್ನಾಗಿ ಬೇಯಿಸಿದರೆ ಮಟನ್ ನಲ್ಲಿ ಮುಳೆ ಫ್ರೈ ಸವಿಯಲು ಸಿದ್ಧ. ಟೇಸ್ಟ್ ಮಾಡಿದ ಪ್ರಕಾಶ್ ರಾವ್? ಮಾಡಿ ಸರ್. ನಲ್ಲಿ ಮುಳೆ ಫ್ರೈ ತಿನ್ಕೊಂಬಂದಿರಾ ಚೆನ್ನೈಗೆ ಹೋಗ್ಬಿಟ್ಟು, ನೀವು ಅದನ್ನೇ ಮಾಡಿ ನಮಗೆ ಕೊಡ್ತಾ ಇದ್ದೀರಾ? ಓಕೆ ಓಕೆ, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್, ಬಿಸಿ ಇದೆ. ಓಕೆ, ಎಷ್ಟು ವಿಷಲ್ ಹಾಕ್ಸಿದ್ದೀರಿ ಇದನ್ನ? 5 ಸರ್. 5 ವಿಷಲ? ಓಕೆ. ನಮ್ಮ ಕನ್ನಡದಲ್ಲಿ ಒಂದ್ ತರ ಮಾಡ್ತೀವಿ, ಇದು ತಮಿಳ್ನಾಡು ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಯಾವ ನೋಡಿದ್ರು ಇದನ್ನೇ ಇರೋದು ರುಬ್ಬನ್ ಮಸಾಲ ಮಾಡೋದು ನಾನ್ ವೆಜ್ ಅಲ್ಲಿ. ನೀವು ನಳಿ ಮುಳೆ ಮಾಡ್ತೀರ, ಸ್ಟೀಲ್ ತಟ್ಟೆ ತರ್ತಾ ಇದೆ ಮನೆಯಿಂದ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಬಂದಿದೆ, ಅದ್ಭುತವಾಗಿದೆ. ಯಾಕಂದರೆ ಇದು ಪಕ್ಕಾ ಮಾಡಿರೋದು ತಮಿಳ್ನಾಡಿನ ಶೈಲಿಯ ಒಂದು ನಲ್ಲಿ ಮುಳೆ ಫ್ರೈ ಇದು. ಒಂದು ಸರಿ ಟ್ರೈ ಮಾಡಿ ನೋಡಿ, ಒಂದು ಹೊಸ ರುಚಿ, ಒಂಥರ ಅಲ್ಲೇ ಹೋಗಿ ತಿಂದಂಗಿದೆ ನಿಮಗೆ.
ಚೆನ್ನಾಗಿದೆ. ಪ್ರಕಾಶ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಇದೇ ಥರ ನಲ್ಲಿ ಫ್ರೈ ನಮಗೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಮನೆಗೆ ಬಂದು ಬಂದು ಮಾಡ್ಕೊಡ್ತೀನಿ. ಹೇಳ್ರಿ, ಫೋನ್ ನಂಬರ್ ಹೇಳ್ರಿ. 9 9 4 5 0 7 0 7 4 6 8 0 4 6 8 0. ಫೋನ್ ಮಾಡಿ, ನಮ್ಮ ಪ್ರಕಾಶ್ ಅವ್ರು ಸಿಗ್ತಾರೆ, ನಲ್ಲಿ ಫ್ರೈಯೂ ಮಾಡ್ಕೊಡ್ತಾರೆ, ಚಾಟ್ಸು ಸ್ವೀಟ್ಸು ನಿಮ್ಮ ಮನೆಗೆ ಬಂದು ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್. ಥ್ಯಾಂಕ್ ಯು ಸರ್. ತುಂಬ ಇದೆ, ಎಲ್ಲ ಖಾಲಿ ಮಾಡಬೇಕು. ಅದೇ ಮುಳ್ಳಿಯವರೇ, ಕಾರ್ಯಕ್ರಮ ಮುಗಿಸ್ರಿ, ಏನು ತಿನ್ಕೊಂಡು ಕೂತ್ಬಿಟ್ಟಿದ್ದೀರಿ ನೀವು ಅಂತ ಇದ್ದೀರಾ? ಏನು ಮಾಡೋ ಸರ್, ಇಷ್ಟು ನಲ್ಲಿ ಫ್ರೈ ಮಾಡ್ಕೊಟ್ಟಿದ್ದಾರೆ, ಯಾರು ತಿಂತಾರೆ ಹೇಳಿ? ನಾವೇ ತಿನ್ನಬೇಕು, ಖಾಲಿ ಮಾಡಬೇಕು. ರೀ ಮುಳ್ಳಿ, ನೀವು ಆಮೇಲೆ ತಿನ್ನಿರಿ, ಫಸ್ಟ್ ಕಾರ್ಯಕ್ರಮ ಮುಗಿಸ್ಬಿಡಿ. ನಾವು ಹೋಗಿ ನಲ್ಲಿ ತಂದು ಖಾರ ರುಬ್ಕೊಂಡು ಫ್ರೈ ಮಾಡ್ಕೋಬೇಕಲ್ಲ. ಓಕೆ, ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರೆಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ತೋರಿಸ್ತೀವಿ, ನಾವು ಸವಿತೀವಿ ಅಂತ ತಿಳಿಸಿ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಬಾಯ್.